ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾವು ಮಾಡ್ತಾ ಇರೋ ಕ್ಲಾಸಸ್ ಯಾವುದು ಅಂತಂದ್ರೆ ಯೂನಿಯನ್ ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಕೇಂದ್ರ ಬಜೆಟ್ ಅಂದ್ರೆ ಮಧ್ಯಂತರ ಬಜೆಟ್ ಮಂಡನೆ ಆಗಿರೋದು ಯಾಕೆ ಅಂತಂದ್ರೆ ನೆಕ್ಸ್ಟ್ ಇವಾಗ ತಾನೇ ಏನಾಗ್ತಿದೆ ಅಂತಂದ್ರೆ ನೆಕ್ಸ್ಟ್ ಈ ಒಂದು ಚುನಾವಣೆಗಳು ಬರೋದ್ರಿಂದ ಸೊ ಸರ್ಕಾರ ಚೇಂಜ್ ಆಗೋದ್ರಿಂದ ಅಥವಾ ಅದೇ ಸರ್ಕಾರನ ಬರಬಹುದು ಅಥವಾ ಚೇಂಜ್ ಕೂಡ ಆಗಬಹುದು ಸೊ ಹಾಗಾಗಿ ಇದನ್ನ ಮಧ್ಯಂತರ ಬಜೆಟ್ ಅಂತ ಹೇಳ್ತಿವಿ ಸೊ ಅದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಮಧ್ಯಂತರ ಬಜೆಟ್ ನ ವಿಶೇಷತೆಗಳು ಏನೇನಿದಾವ ಅಷ್ಟೊಂದು ಲಾಸ್ಟ್ ಇಯರ್ ಕಿಂತ ಕಂಪೇರ್ ಮಾಡಿದ್ರೆ ಈ ಸರ್ತಿ ಅಷ್ಟೊಂದು ಬಹಳಷ್ಟೇ ಚೇಂಜಸ್ ಆಗಿಲ್ಲ ಬಟ್ ಕೆಲವೊಂದಿಷ್ಟು ಚೇಂಜಸ್ ಬಂದಾಗ ಏನೇನು ಆಗಿದಾವೆ ಸೊ ಅಥವಾ ಈ ಬಜೆಟ್ನ ಪ್ರಮುಖ ಲಕ್ಷಣಗಳು ಏನಿದಾವೆ ಅಥವಾ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಒಂದು ಕ್ಲಾಸ್ ಮಾಡಿದ್ದೆ ಬಜೆಟ್ ಅಂದ್ರೆ ಏನು ಯಾವ ರೀತಿ ಬಜೆಟ್ ನ ಮಂಡನೆ ಮಾಡ್ತಾರ ಹಂತಗಳು ಏನೇನಿದಾವೆ ಬಜೆಟ್ ನ ವಿಧಗಳೇನು ಸೊ ಅದಾದ್ಮೇಲೆ ಬಜೆಟ್ ನ ಯಾರು ಫಸ್ಟ್ ಮಂಡನೆ ಮಾಡುವ ಬೇಸಿಕ್ ಪಾಯಿಂಟ್ಸ್ ಗಳನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಸೊ ಇದು ಸಂಪೂರ್ಣವಾಗಿ ನಿನ್ನೆ ಮಂಡನೆ ಆಗಿರತಕ್ಕಂತ ಅಂದ್ರೆ ಪ್ರತಿ ವರ್ಷ ಫೆಬ್ರವರಿ ಒಂದರಂದು ಏನ್ ಮಂಡನೆ ಆಗುತ್ತೆ ಬಜೆಟ್ ಯೂನಿಯನ್ ಬಜೆಟ್ ಸೊ ಅದ್ರದ್ದು ಕೆಲವೊಂದಿಷ್ಟು ಮುಖ್ಯ ಅಂಶಗಳನ್ನ ನಾನು ನಿಮ್ ಜೊತೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಸೊ ಹಾಗಾದ್ರೆ ಪ್ರಸ್ತುತ ವರ್ಷದ ಮಧ್ಯಂತರ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೊ ಹಾಗಾದ್ರೆ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ಏನೇನು ಅಂಶಗಳನ್ನ ಒಳಗೊಂಡಿದೆ ಅಂತ ನೋಡಿದ್ರೆ ಬಜೆಟ್ ಮಂಡನೆಗೆ ಅವಕಾಶ ಇದು ನಾನು ಒಂದ್ ಚೂರ್ ನಿಮಗೆ ರಿವಿಸನ್ ಮಾಡ್ಕೊಡ್ತೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ದೇನೆ ಬಟ್ ಒಂದ್ ಚೂರ್ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳು ಇಂಪಾರ್ಟೆಂಟ್ ಸೊ ಬಜೆಟ್ ಮಂಡನೆಗೆ ಅವಕಾಶ ಕೊಟ್ಟಿರ್ತಕ್ಕಂತಹ ವಿಧಿ ಯಾವುದು ಅಂತ ನೋಡಿದಾಗ ಯಾವ್ದು ಅಂತಂದ್ರೆ ಈ ಒಂದು ಒಂದ್ನೂರ ಹನ್ನೆರಡನೇ ವಿಧಿ ಅಂತ ಹೇಳ್ತೀವಿ ಎಷ್ಟನೇ ವಿಧಿ ಅಂತಂದ್ರೆ ಒಂದ್ ನೂರ ಹನ್ನೆರಡನೇ ವಿಧಿ ಸೊ ಬಜೆಟ್ ಮಂಡನೆಗೆ ಅವಕಾಶ ಕಲ್ಪಿಸಿರ್ತ ಅಹ್ ಕೊಟ್ಟಿರ್ತಕ್ಕಂತ ಸಂವಿಧಾನದ ವಿಧಿ ಯಾವ್ದು ಅಂತಾರ ಒಂದ್ನೂರ ಹನ್ನೆರಡನೇ ವಿಧಿ ಸೊ ಹಾಗಾದ್ರೆ ಬಜೆಟ್ ಮಂಡನೆ ಮಾಡೋರು ಯಾರು ಅಂತಂದ್ರೆ ಕೇಂದ್ರ ವಿತ್ತ ಸಚಿವರು ಅಂತ ಹೇಳ್ತೀವಿ ಅವ್ರು ಏನ್ ಮಾಡ್ತಾರೆ ಅಂತಾರ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಕೇಂದ್ರ ವಿತ್ತ ಸಚಿವರು ಅಂತ ಹೇಳ್ತೀವಿ ಹಂಗಾದ್ರೆ ಬಜೆಟ್ ಮಂಡನೆಗೆ ಅಂತಿಮ ಅನುಮೋದನೆ ಅನುಮೋದನೆ ಮಾಡೋರು ಯಾರು ಅಂತಂದ್ರೆ ರಾಷ್ಟ್ರಪತಿ ಅವರು ಅನುಮೋದನೆ ಮಾಡ್ತಾರೆ ಇವಾಗ ನಾನು ಮೊನ್ನೆ ಡಿಸ್ಕಶನ್ ಮಾಡ್ತಾರೆ ಕೇಂದ್ರ ಬಜೆಟ್ ಮತ್ತು ರಾಜ್ಯ ಬಜೆಟ್ ನೋಡುವಾಗ ನಾನು ಪಾಯಿಂಟ್ ಮೆನ್ಷನ್ ಮಾಡಿದ್ದೆ ಸೊ ಬಜೆಟ್ ಕೇಂದ್ರದಲ್ಲಿ ಕೇಂದ್ರ ಬಜೆಟ್ ಅನ್ನ ಹಣಕಾಸು ಸಚಿವರು ಮಂಡನೆ ಮಾಡ್ತಾರೆ ಎಷ್ಟನೇ ವಿಧಿ ಪ್ರಕಾರ ಅಂತಂದ್ರ ಒಂದ್ನೂರ ಹನ್ನೆರಡನೇ ವಿಧಿ ಪ್ರಕಾರ ಅಂತ ಸೊ ಅದೇ ರೀತಿ ರಾಜ್ಯ ಬಜೆಟ್ ಅನ್ನ ರಾಜ್ಯದಲ್ಲಿ ಯಾರು ಅಂತಂದ್ರೆ ಈ ಒಂದು ಅಲ್ಲಿ ಕೂಡ ಅಂದ್ರ ಹಣಕಾಸು ಸಚಿವರ ಮುಖ್ಯಮಂತ್ರಿ ಆಗಿರ್ತಾರೆ ಎರಡ್ನೂರ ಎರಡನೇ ವಿಧಿ ಪ್ರಕಾರ ವಿಧಾನಸಭೆಯಲ್ಲಿ ಮಂಡನೆ ಮಾಡ್ತಾರೆ ಅಂತ ಪಾಯಿಂಟ್ ಮೆನ್ಶನ್ ಮಾಡಿದೆ ಹಾಗೆ ಕ್ವಶನ್ ಅನ್ನ ಕೇಳಬಹುದು ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ ಒಳಗಡೆ ಅಂಡ್ ನೆಕ್ಸ್ಟ್ ನೀವು ಫೆಬ್ರವರಿ ಟ್ವೆಂಟಿ ಫೈವ್ ಏನು ಸಿವಿಲ್ ಪಿ ಸಿ ಎಕ್ಸಾಮ್ ಬರ್ತಿದ್ರು ಬಜೆಟ್ ಇವಾಗ ಮೊನ್ನೆ ಆಗಿರ್ತಕ್ಕಂಥ ಗಣರಾಜ್ಯೋತ್ಸವ ಇವುಗಳ ಮೇಲ್ಗಡೆ ಜಾಸ್ತಿ ಫೋಕಸ್ ಅನ್ನ ಮಾಡಿ ಕಂಪ್ಲೀಟ್ ಪಾಯಿಂಟ್ಸ್ ಗಳು ಕವರ್ ಆಗುವಂಗೆ ನೀವು ಸ್ಟಡಿ ಮಾಡ್ರಿ ಸೊ ಬಜೆಟ್ ಮಂಡನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನದ ವಿಧಿ ಯಾವುದು ಅಂತಂದ್ರ ನೂರ ಹನ್ನೆರಡನೇ ವಿಧಿ ಅಂತ ಹೇಳ್ತೀವಿ ಇನ್ನ ಬಜೆಟ್ ಮಂಡಿಸತಕ್ಕಂಥ ಯಾರು ಅಂತ ಕೇಂದ್ರ ವಿತ್ತ ಸಚಿವರು ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳ್ತಿವಿ ಅಥವಾ ಹಣಕಾಸು ಸಚಿವರು ಏನ್ ಮಾಡ್ತಾರೆ ಅಂತ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಅಂಡ್ ಬಜೆಟ್ ಫೈನಲ್ ಆಗಿ ಅನುಮೋದನೆ ಮಾಡ್ಬೇಕು ಜಾರಿಗೆ ಬರಬೇಕು ಅಂತಂದ್ರೆ ಯಾರ ಅನುಮೋದನೆ ಇಂಪಾರ್ಟೆಂಟ್ ಅಥವಾ ಯಾರ ಅಂಕಿತ ಕಡ್ಡಾಯ ಆಗಿರ್ತತಿ ಅಂತಂದ್ರೆ ರಾಷ್ಟ್ರಪತಿ ಅವರ ಅಂಕಿತ ಕಡ್ಡಾಯವಾಗಿರುತ್ತೆ ಹಾಗಾದ್ರೆ ಲೋಕಸಭೆಯಲ್ಲಿ ಹಣಕಾಸು ಮಸೂದೆ ಬಗ್ಗೆ ನಿರ್ಧಾರ ತಗೊಳ್ತಕ್ಕಂತ ಅಧಿಕಾರ ಯಾರಿಗಿರುತ್ತೆ ಅಂತಂದ್ರ ಲೋಕಸಭಾ ಸ್ಪೀಕರ್ ಅವ್ರಿಗಿರುತ್ತೆ ಯಾರಿಗಿರತ್ತೆ ಅಂತಂದ್ರ ಲೋಕಸಭಾ ಸ್ಪೀಕರ್ ಅವ್ರಿಗಿರುತ್ತೆ ಅಥವಾ ಲೋಕಸಭಾ ಸಭಾಪತಿ ಅಂತ ಹೇಳ್ತೀವಿ ಎಸ್ ಹಾಗಾದ್ರೆ ಅತಿ ಹೆಚ್ಚು ಬಾರಿ ಕೇಂದ್ರ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂತ ವಿತ್ತ ಸಚಿವೆ ಯಾರು ಅಂತಂದ್ರ ನಿರ್ಮಲಾ ಸೀತಾರಾಮನ್ ಹೌದಾ ಸೊ ಈ ವರ್ಷ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಆರನೇ ಬಜೆಟ್ ಅವರು ಸೊ ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಬಾರಿ ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಯಾರು ಅಂತಂದ್ರ ನಿರ್ಮಲಾ ಸಚಿವೆ ಅಂತ ಬಂದತ್ತ ಸಚಿವ್ ಅಂತ ಬಂದಾಗ ಮುರಾರ್ಜಿ ದೇಸಾಯಿ ಅಂತ ಹೇಳ್ತೀವಿ ನಾವು ಹತ್ತು ಬಾರಿ ಮಂಡನೆ ಮಾಡ್ತಾರೆ ಸೊ ಅವರು ಮುರಾರ್ಜಿ ದೇಸಾಯಿ ಅವರು ಬಟ್ ವಿತ್ತ ಸಚಿವೆ ಅಂತಂದಾಗ ಮಹಿಳೆಯರಲ್ಲಿ ಯಾರು ಅಂತಂದ್ರ ನಿರ್ಮಲಾ ಸೀತಾರಾಮನ್ ಅವರು ಹಾಗಾದ್ರೆ ಬಜೆಟ್ ಅನ್ನ ಬಜೆಟ್ ಅಂತಕ್ಕಂಥದ್ದು ಏನು ಅಂದ್ರೆ ಒಂದ್ ಹಣಕಾಸು ಮಸೂದೆ ಹೌದಾ ಬಜೆಟ್ ಅನ್ನೋದೊಂದೇನು ಹಣಕಾಸು ಮಸೂದೆ ಹಾಗಾದ್ರೆ ಈ ಬಜೆಟ್ ಅನ್ನ ಲೋಕಸಭೆ ಒಳಗಡೆ ಮಂಡನೆ ಮಾಡ್ಬೇಕು ಯಾಕಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು ಹಣಕಾಸು ಮಸೂದೆನ ಯಾವಾಗ್ಲೂ ನಾವ್ ಎಲ್ಲಿ ಮಂಡನೆ ಮಾಡ್ಬೇಕು ಅಂತರ ಒಳಗಡೆ ಮಂಡನೆ ಮಾಡ್ತೀವಿ ಹಾಗಾಗಿ ಈ ಒಂದು ಬಜೆಟ್ ಅಂತಕ್ಕಂಥದ್ದು ಒಂದ್ ಹಣಕಾಸು ಮಸೂದೆ ಆಗಿರೋದ್ರಿಂದ ಈ ಒಂದು ಬಜೆಟ್ ಅನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡ್ತೀವಿ ಹಾಗಾದ್ರೆ ಎಷ್ಟನೇ ವಿಧಿ ಹೇಳುತ್ತೆ ಬಜೆಟ್ ಅನ್ನ ಲೋಕಸಭೆ ಒಳಗಡೆ ಮಂಡನೆ ಮಾಡೋದ್ರ ಕುರಿತಾಗಿ ಅಂತಂದ್ರ ಆರ್ಟಿಕಲ್ ನಂಬರ್ ಟೂ ಸಿಕ್ಸ್ಟಿ ಫೈವ್ ಸಂವಿಧಾನದ ವಿಧಿ ಎರಡ್ನೂರ ಅರವತ್ತೈದನೇ ವಿಧಿ ಪ್ರಕಾರ ಏನಾಗುತ್ತೆ ಅಂತಂದ್ರೆ ಈ ಒಂದು ಹಣಕಾಸು ಮಸೂದೆ ಆಗಿರತಕ್ಕಂತ ಬಜೆಟ್ ಅನ್ನ ಕಡ್ಡಾಯವಾಗಿ ಎಲ್ ಮಂಡನೆ ಮಾಡ್ತೀವಿ ಅಂತಂದ್ರ ಲೋಕಸಭೆಯೊಳಗಡೆ ವಿತ್ತ ಸಚಿವರೇ ಮಂಡನೆ ಮಾಡ್ತಾರೆ ಹಾಗಾದ್ರೆ ಕೇಂದ್ರ ಬಜೆಟ್ ಮೊಬೈಲ್ ಅಪ್ಲಿಕೇಶನ್ ಎನ್ ಐ ಸಿ ಅದ ಕೇಂದ್ರ ಬಜೆಟ್ ಅನ್ನ ಮೊಬೈಲ್ ಅಪ್ಲಿಕೇಶನ್ ಅಪ್ಲಿಕೇಶನ್ ನೇಮ್ ಯಾವುದು ಅಂತಂದ್ರೆ ಎನ್ ಐ ಸಿ ಅಂದ್ರೆ ಇವಾಗ ಯಾವ್ದೊಂದು ಅದಕ್ಕೋಸ್ಕರ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ ಯಾವುದು ಅಂತಂದ್ರೆ ಎನ್ ಐ ಸಿ ಅಂತಕ್ಕಂಥ ಅಪ್ಲಿಕೇಶನ್ ಇದೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿದ್ದು ವಾರ್ಷಿಕ ಹಣಕಾಸು ಲೆಕ್ಕ ಪತ್ರ ಬೇಡಿಕೆ ಮಾಹಿತಿ ಹಣಕಾಸು ಮಸೂದೆ ಕೇಂದ್ರ ಬಜೆಟ್ ಪ್ರಗತಿಗಳು ಈ ಅಪ್ಲಿಕೇಶನ್ ಅಲ್ಲಿ ಅಭಿಯತ್ತದೆ ಅಂದ್ರೆ ಕೇಂದ್ರ ಬಜೆಟ್ ಬಗ್ಗೆ ಎಷ್ಟು ವೆಚ್ಚ ಆಗೈತೆ ಅಥವಾ ಎಷ್ಟು ತೆರಿಗೆಗಳಾಗಿದಾವೆ ಅಂಡ್ ಎಲ್ಲಾ ಆರ್ಥಿಕವಾಗಿ ತಿಳ್ಕೋಬೇಕು ಅಂತಂದ್ರೆ ಅದ್ರ ಮಾಹಿತಿಯನ್ನ ಸಂಗ್ರಹ ಮಾಡ್ಕೋಬೇಕು ಅಥವಾ ಅದ್ರ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ನಾವು ಯಾವ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ಕೋಬಹುದು ಅಂತ ಎನ್ ಐ ಸಿ ಅಂತಕ್ಕಂಥದ್ದು ಅಪ್ಲಿಕೇಶನ್ ಅನ್ನ ಹಾಗಾದ್ರೆ ಕೇಂದ್ರ ಬಜೆಟ್ ಮೊಬೈಲ್ ಅಪ್ಲಿಕೇಶನ್ ಯಾವುದು ಅಂತ ಎನ್ ಐ ಸಿ ಅಂತಕ್ಕಂಥ ಅಪ್ಲಿಕೇಶನ್ ಪ್ರೆಸೆಂಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ನಿನ್ನೆ ಸೊ ಗಾತ್ರ ಎಷ್ಟು ಬಜೆಟ್ದು ಅಂತ ನೋಡಿದ್ರೆ ಹೌದಾ ಎಷ್ಟು ಗಾತ್ರ ಇತ್ತು ಅಂತಂದ್ರೆ ಆರು ಆರು ಲಕ್ಷ ಕೋಟಿ ಅಂತ ಹೇಳ್ತಿವಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಗಾತ್ರ ಎಷ್ಟಿತ್ತು ಅಂತಂದ್ರೆ ಏಳು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ಅಂತಕ್ಕಂಥ ಏನು ಅಂತಾರ ಒಟ್ಟು ಗಾತ್ರ ಅಂತ ಹೇಳ್ತೀವಿ ಹಂಗಾದ್ರೆ ಆದಾಯ ಎಷ್ಟಿತ್ತು ಅಂತಂದ್ರೆ ಮೂವತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿ ಹೌದಾ ನಮಗ ಆಗದ್ ಬಂದಿರ್ತಕ್ಕಂತ ಆದಾಯ ಎಷ್ಟು ಅಂತಂದ್ರ ಮೂವತ್ತು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಲಕ್ಷ ಲಕ್ಷ ಕೋಟಿ ರೂಪಾಯಿ ಏನ್ ಮಾಡ್ತಾರೆ ಅಂದ್ರೆ ಆದಾಯ ಅಂತ ಹೇಳ್ತೀವಿ ಹಾಗಾದ್ರೆ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂತಂದ್ರೆ ಆಬ್ವಿಯಸ್ಲಿ ನಿರ್ಮಲಾ ಸೀತಾರಾಮನ್ ಅವರು ಯಾಕೆಂದ್ರೆ ನಮ್ಗೆ ಇವಾಗ ಪ್ರೆಸೆಂಟ್ ಯಾರಿದ್ದಾರೆ ಹಣಕಾಸು ಸಚಿವರು ಅಂತಂದಾಗ ನಿರ್ಮಲಾ ಸೀತಾರಾಮನ್ ಇವ್ರ ಏನ್ ಮಾಡ್ತಾರೆ ಅಂತಂದ್ರೆ ಪ್ರೆಸೆಂಟ್ ಇಯರ್ ಅಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಸೊ ನಿರ್ಮಲಾ ಸೀತಾರಾಮನ್ ಅವರು ಗೊತ್ತಲ್ಲ ನೋಡ್ರಲ್ಲ ಎಲ್ಲರೂ ಈ ವರ್ಷ ಲೋಕಸಭೆ ಚುನಾವಣೆ ಇರುವ ಕಾರಣ ಇದು ಮಧ್ಯಂತರ ಬಜೆಟ್ ಆಗಿದೆ ಲೋಕಸಭೆ ಚುನಾವಣೆ ಇರ್ತಕ್ಕಂತ ಕಾರಣ ಸೊ ಇದೇನು ಅಂತಂದ್ರ ಈ ಒಂದು ಮಧ್ಯಂತರ ಬಜೆಟ್ ಆಗಿದೆ ಕರಿತೀವಿ ಅಂತಾರ ಮಧ್ಯಂತರ ಬಜೆಟ್ ಅಂತ ಹೇಳ್ಬಿಟ್ಟು ಸೊ ಇವಾಗ ಏನ್ ಲೋಕಸಭಾ ಚುನಾವಣೆ ಐತಲ್ಲ ಸೊ ಚುನಾವಣೆ ಇರೋದ್ರಿಂದ ಇದನ್ನ ಏನಂತ ಹೇಳ್ತೀವಿ ಅಂತಾರ ಮಧ್ಯಂತರ ಬಜೆಟ್ ಅಂತ ಹೇಳ್ತೀವಿ ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಅವರು ಈ ವರ್ಷ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಎಷ್ಟನೇ ಬಜೆಟ್ ಅಂತಂದಾಗ ಆರನೇಯ ಬಾರಿ ಅಂತ ಹೇಳ್ತೀವಿ ಆರನೇ ಬಾರಿ ಟೋಟಲ್ ಎಷ್ಟನೇ ಬಜೆಟ್ ಅಂತಂದಾಗ ಆರನೇ ಬಾರಿ ಏನ್ ಮಾಡ್ತಾರೆ ಅಂತಂದ್ರ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಹಾಗಾದ್ರೆ ಈ ವರ್ಷದ ವಿಶೇಷತೆ ಏನು ಅಂತಂದ್ರ ನಿರ್ಮಲಾ ಸೀತಾರಾಮಣ್ಣ ಅವರು ಕೇವಲ ಐವತ್ತಾರು ನಿಮಿಷದಲ್ಲಿ ಬಜೆಟ್ ಮಂಡನೆ ಮಾಡಿದರು ಇದು ಅವರ ಅತಿ ಕಡಿಮೆ ಅವಧಿಯ ಬಜೆಟ್ ನ ಭಾಷಣವಾಗಿದೆ ಈಗ ಆಲ್ರೆಡಿ ಕೂಡ ಅತಿ ಕಡಿಮೆ ಬಜೆಟ್ ಮಂಡನೆ ಮಾಡಿದವರು ಟೈಮ್ ಕಡಿಮೆ ತಗೊಂಡವ್ರು ಯಾರು ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರೇ ಇದ್ರು ಅವ್ರದೇ ರೆಕಾರ್ಡ್ ಅನ್ನ ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬ್ರೇಕ್ ಮಾಡ್ತಾರೆ ಹೌದಾ ಐವತ್ತಾರು ನಿಮಿಷಗಳಲ್ಲಿ ಅತಿ ದೀರ್ಘಾವಧಿ ಮಾಡಿದವರು ಯಾರು ಅಂತಂದ್ರೆ ನಿರ್ಮಲಾ ಸೀತಾರಾಮಣ್ಣನೆ ಎರಡು ಎರಡು ಗಂಟೆ ನಲ್ವತ್ತೆರಡು ನಿಮಿಷ ಮಾಡಿರ್ತಾರೆ ಅತಿ ಅಂದ್ರೆ ಅತಿ ಹೆಚ್ಚು ತಗೊಂಡಿದ್ ಟೈಮ್ ಅವರು ಈಗ ಅತಿ ಕಡಿಮೆ ಅವಧಿ ತೆಗೆದುಕೊಂಡು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಯಾರು ಅಂತಂದ್ರ ಐವತ್ತಾರು ನಿಮಿಷಗಳಲ್ಲಿ ಮಾಡ್ತಾರೆ ಯಾರು ಅಂತಾರ ನಿರ್ಮಲಾ ಸೀತಾರಾಮಣ್ಣ ಅವರು ಸೊ ಹಾಗಾದ್ರೆ ಬಜೆಟ್ ಜಮಾ ಮೊತ್ತ ಓಕೆ ಸೊ ಬಜೆಟ್ ಜಮಾ ಆಗಿರತಕ್ಕಂತ ಮೊತ್ತ ಎಷ್ಟು ಅಂತಂದ್ರೆ ಪೈಸೆಗಳಲ್ಲಿ ಹೌದಾ ಯಾವಾಗಲೂ ನಾವು ಬಜೆಟ್ ಅನ್ನ ಎಕ್ಸ್ಪೆಂಡಿಚರ್ ಆಗಿರ್ಬೋದು ಅಥವಾ ಇನ್ಕಮ್ ಆಗಿರ್ಬಹುದು ಯಾವ ರೀತಿ ತೋರಿಸ್ತಾರೆ ಅಂತ ಒಂದ್ ರೂಪಾಯಿ ಕಾಯಿನ್ ಒಳಗಡೆ ಪೈಸೆಗಳಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ ಸೊ ಹಂಗಾದ್ರೆ ಜಮಾ ಆಗಿರತಕ್ಕಂತ ಮೊತ್ತ ಎಷ್ಟು ಅಂದ್ರೆ ನಮಗ್ ಬಂದಿರತಕ್ಕಂತ ಮೊತ್ತ ಟೋಟಲ್ ಆಗಿ ಜಮ ಆಗಿರ್ತಕ್ಕಂಥ ಇನ್ಕಮ್ ಸೋರ್ಸ್ ಎಷ್ಟೈತಿ ಐತಿ ಅಂತ ನೋಡಿದ್ರೆ ಎಲ್ಲಿಂದ ಬಂದೈತಿ ಅಂತ ನೋಡಿದ್ರೆ ಸೊ ಈ ರೀತಿ ಜಮಾಗಳನ್ನ ಕೊಟ್ಟಿದ್ದಾರೆ ಎಸ್ ಪರ್ಸೆಂಟ್ ಅಂತ ನೋಡಿದಾಗ ಈ ಕಲರ್ ಯಾವ್ದು ಅಂತಂದ್ರೆ ಬಾರೋಯಿಂಗ್ ಅಂಡ್ ಅದರ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ ಸಾಲ ಹೌದಾ ಸೊ ಸಾಲದಿಂದ ಬಂದಿರ್ತಕ್ಕಂಥದ್ದು ಎಷ್ಟು ಅಂತಂದ್ರೆ ಸಾಲದಿಂದ ತೊಗೊಂಡಿರ್ತಕ್ಕಂಥದ್ದು ಎಷ್ಟೈತಿ ಅಂತಂದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಹೌದಾ ಸಾಲವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಬಂದಿದ್ರಿಂದ ಎಷ್ಟು ಸಾಲ ಮತ್ತು ಇತರೆ ಇತರೆ ಆದಾಯ ಅಂತ ಹೇಳ್ತೀವಿ ಎಷ್ಟು ಅಂತಂದ್ರೆ ಇಪ್ಪತ್ತೆಂಟು ಪರ್ಸೆಂಟ್ ಅಷ್ಟು ಇನ್ನ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಈ ಕಲಗಿದ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಸೊ ಯಾವುದು ಅಂತಂದ್ರೆ ಆದಾಯ ತೆರಿಗೆಯಿಂದ ಬಂದಿರತಕ್ಕಂಥದ್ದು ಯಾವ್ದು ಅಂತಂದ್ರೆ ಹತ್ತೊಂಬತ್ತು ಪರ್ಸೆಂಟ್ ಇದೆ ಆದಾಯ ಬಂದಿರೋದು ಬಂದಿರೋದೆಷ್ಟು ಅಂತಂದ್ರೆ ನೈನ್ಟೀನ್ ಪರ್ಸೆಂಟ್ ಅಷ್ಟಿದೆ ಹಾಗಾದ್ರೆ ಜಿ ಎಸ್ ಟಿ ಮತ್ತು ಅದರ್ ಟ್ಯಾಕ್ಸ್ ಇವಾಗ ನಾವು ಜಿ ಎಸ್ ಟಿ ಗುಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಏನ್ ಕರಿತೀವಿ ಹೌದಾ ಜಿ ಎಸ್ ಟಿ ಇನ್ನ ಯಾವ್ದು ಅಂತಂದ್ರೆ ಉಳಿದೆಲ್ಲಾ ತೆರಿಗೆ ಜಿ ಮತ್ತು ಇತರೆ ತೆರಿಗೆಗಳು ಅಂತ ಹೇಳ್ತೀವಿ ಸೊ ಇದರಿಂದ ಬಂದಿರ್ತಕ್ಕಂಥ ಟ್ಯಾಕ್ಸ್ ಎಷ್ಟೈತಿ ಅಂತಂದ್ರೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹದಿನೆಂಟು ಪರ್ಸೆಂಟ್ ಇದೆ ಟೋಟಲ್ ಆಗಿ ಬಂದಿರ್ತಕ್ಕಂಥ ಆದಾಯ ಎಷ್ಟು ಅಂತಾರ ಹದಿನೆಂಟು ಪರ್ಸೆಂಟ್ ಇದೆ ಸೊ ಇನ್ನು ನೆಕ್ಸ್ಟ್ ಯಾವ್ದು ಅಂತರ ಇಲ್ಲಿ ಈ ಕಲರ ನೋಡಿದಾಗ ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಕಾರ್ಪೊರೇಷನ್ ಟ್ಯಾಕ್ಸ್ ಅಂತಂದ್ರೆ ಕಂಪನಿ ತೆರಿಗೆ ಅಂತ ಹೇಳ್ತೀವಿ ಹಾಗಾದ್ರೆ ಕಂಪನಿ ತೆರಿಗೆ ಎಷ್ಟ್ ಬಂತು ಅಂತಂದ್ರೆ ಸೆವೆಂಟೀನ್ ಪರ್ಸೆಂಟ್ ಇದೆ ಯಾವ್ದು ಅಂತಂದ್ರೆ ಕಂಪನಿ ತೆರಿಗೆ ಅಂತ ಹೇಳ್ತೀವಿ ಎಷ್ಟು ಪರ್ಸೆಂಟ್ ಇದೆ ಅಂತಂದ್ರೆ ಹದಿನೇಳು ಪರ್ಸೆಂಟ್ ಅಷ್ಟು ಕಂಪನಿ ತೆರಿಗೆ ಇದೆ ಇನ್ನ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಹೇಳ್ತೀವಿ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತಂದ್ರೆ ತೆರಿಗೆತರ ಆದಾಯ ಅಂತ ಹೇಳ್ತೀವಿ ಹಾಗಾದ್ರೆ ತೆರಿಗೆತರ ಆದಾಯ ಬಂದಿರೋದೆಷ್ಟು ಅಂತಂದ್ರ ಸೆವೆನ್ ಪರ್ಸೆಂಟ್ ಏನಾಗಿದೆ ಅಂದ್ರೆ ತೆರಿಗೆತರ ಆದಾಯ ಅಂತ ಹೇಳ್ತೀವಿ ಎಷ್ಟು ಅಂತಂದ್ರ ಸೆವೆನ್ ಪರ್ಸೆಂಟ್ ಅಷ್ಟಿದೆ ತೆರಿಗೆತರ ಆದಾಯ ಅಂತ ಹೇಳ್ತೀವಿ ಇನ್ನ ಅದು ಬಿಟ್ರೆ ನೆಕ್ಸ್ಟ್ ಯಾವುದು ಅಂತಂದ್ರೆ ಯೂನಿಯನ್ ಎಕ್ಸರ್ಸೈಸ್ ಡ್ಯೂಟೀಸ್ ಅಂತ ಹೇಳ್ತೀವಿ ಅಂದ್ರೆ ಕೇಂದ್ರ ಅಬಕಾರಿ ತೆರಿಗೆ ಅಂತ ಹೇಳ್ತೀವಿ ಎಷ್ಟ್ ಪರ್ಸೆಂಟ್ ಅಂತಂದ್ರ ಕೇಂದ್ರ ಅಬಕಾರಿ ತೆರಿಗೆ ಎಷ್ಟ್ ಪರ್ಸೆಂಟ್ ಅಂತ ಐವತ್ತು ಪರ್ಸೆಂಟ್ ಐದು ಸಾರಿ ಐದು ಪರ್ಸೆಂಟ್ ಸಿಕ್ಕಿರೋದು ಯಾವ್ದು ಅಂತಂದ್ರೆ ಕೇಂದ್ರ ಅಬಕಾರಿ ತೆರಿಗೆ ಎಕ್ಸೈಸ್ ಟ್ಯಾಕ್ಸ್ ಅಂತ ಏನ್ ಕರಿತೀವ ಆ ಎಕ್ಸೈಜ್ ಟ್ಯಾಕ್ಸ್ ಅಥವಾ ಅಬಕಾರಿ ತೆರಿಗೆ ಅಂತಕ್ಕಂಥದ್ದು ಎಷ್ಟ್ ಪರ್ಸೆಂಟ್ ಅಂತಂದ್ರೆ ಈ ಒಂದು ಯೆಲ್ಲೋ ಕಲರ್ ಏನಿದೆ ಫೈವ್ ಪರ್ಸೆಂಟ್ ಅಷ್ಟು ಬಂದಿರೋದು ಯಾವ್ದು ಅಂತಂದ್ರೆ ಯೂನಿಯನ್ ಎಕ್ಸೈಸ್ ಡ್ಯೂಟೀಸ್ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಯಾವ್ದು ಅಂತಂದ್ರೆ ಕಸ್ಟಮ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಈ ಕಲರ್ ಅಲ್ಲಿ ಇರೋದು ಯಾವುದು ಅಂತರ ಫೋರ್ ಪರ್ಸೆಂಟ್ ಇದೆ ಯಾವುದು ಅಂತರ ಕಸ್ಟಮ್ ಟ್ಯಾಕ್ಸ್ ಅಂದ್ರೆ ಕರಿತೀವಿ ಅಂತ ಸೀಮಾ ತೆರಿಗೆ ದೇಶ ವಿದೇಶಗಳ ನಡುವೆ ಇರತಕ್ಕಂತ ತೆರಿಗೆ ಸೀಮಾ ತೆರಿಗೆ ಕಸ್ಟಮ್ ಟ್ಯಾಕ್ಸ್ ಅಂತ ಹೇಳ್ತೀವಿ ರಫ್ತು ಮತ್ತು ಆಮದಿಂದ ಬರತಕ್ಕಂತ ತೆರಿಗೆ ಎಷ್ಟು ಸಂಗ್ರಹ ಆಗೇತಿ ಅಂತಂದ್ರೆ ಜಮಾ ಆಗೇತಿ ಅಂದ್ರ ಫೋರ್ ಪರ್ಸೆಂಟ್ ಅಷ್ಟಿದೆ ನೆಕ್ಸ್ಟ್ ಯಾವ್ದು ಒಂಥರ ನಾನ್ ಡೆಬಿಟ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತ ಹೇಳ್ತೀವಿ ನಾನ್ ನಾನ್ ಡೆಬಿಟ್ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಹೇಳ್ತೀವಿ ಹೌದಾ ಇನ್ನ ಬಂಡವಾಳ ರೂಪದಲ್ಲಿ ಅಥವಾ ಈ ಒಂದು ಬಂಡವಾಳ ರೂಪದಲ್ಲಿ ಬಂದಿರತಕ್ಕಂಥದ್ದು ಎಷ್ಟು ಅಂತಂದ್ರ ಒನ್ ಪರ್ಸೆಂಟ್ ಅಷ್ಟಿದೆ ಸೊ ಹಾಗಾದ್ರೆ ಇವಿಷ್ಟು ಏನು ಅಂತಂದ್ರೆ ನಮ್ಮ ಬಜೆಟ್ ನಲ್ಲಿ ಜಮಾ ಆಗಿರ್ತಕ್ಕಂತಹ ಮೊತ್ತಗಳು ಅಂತ ಹೇಳ್ತೀವಿ ಹಾಗಾದ್ರೆ ನೆನ್ಪಿಟ್ಕೊಡ್ರಿ ಟ್ವೆಂಟಿ ಏಟ್ ಪರ್ಸೆಂಟ್ ಯಾವ್ದು ಅಂತಂದ್ರೆ ಸಾಲ ಮತ್ತು ಇತರೆ ಆದಾಯ ಆಗಿರ್ತಿ ಎಷ್ಟು ಅಂತಂದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಅಷ್ಟು ಆದಾಯ ಸಂಬಂಧಪಟ್ಟ ಬಂದಿರ್ತಕ್ಕಂಥದ್ದು ಎಷ್ಟು ಅಂತಂದ್ರೆ ಅಂದ್ರೆ ಆದಾಯ ತೆರಿಗೆ ಎಷ್ಟು ನಮ್ ತಂದ್ ಕೊಟ್ಟತಿ ದುಡ್ಡನ್ನ ಅಂತಂದ್ರೆ ಆದಾಯ ಬಣ್ಣ ಅಂತಂದ್ರೆ ಹತ್ತೊಂಬತ್ತು ಪರ್ಸೆಂಟ್ ಅಷ್ಟಿದೆ ನೆಕ್ಸ್ಟ್ ಜಿ ಮತ್ತು ಇತರೆ ತೆರಿಗೆಗಳಿಂದ ಹದಿನೆಂಟು ಪರ್ಸೆಂಟ್ ನಮಗೆ ಆದಾಯ ಬಂದಿದೆ ನೆಕ್ಸ್ಟ್ ಕಂಪನಿ ತೆರಿಗೆಯಿಂದ ಹದಿನೇಳು ಪರ್ಸೆಂಟ್ ಅಷ್ಟು ಆದಾಯ ಬಂದೈತಿ ನೆಕ್ಸ್ಟ್ ತೆರಿಗೆ ತರ ಆದಾಯದಿಂದ ಹದಿನೇಳು ಪರ್ಸೆಂಟ್ ಟ್ಯಾಕ್ಸ್ ಏಳ್ ಪರ್ಸೆಂಟ್ ಆದಾಯ ಬಂದತಿ ಅಬಕಾರಿ ತೆರಿಗೆಯಿಂದ ಐದು ಪರ್ಸೆಂಟ್ ಅಷ್ಟು ಆದಾಯ ಬಂದಿದೆ ಅಂಡ್ ಸೀಮಾ ತೆರಿಗೆಯಿಂದ ನಾಲ್ಕು ಪರ್ಸೆಂಟ್ ಅಷ್ಟು ಇನ್ನು ಬಂಡವಾಳ ರೂಪದಿಂದ ಬಂದಿರ್ತಕ್ಕಂಥ ಎಷ್ಟು ಅಂತಂದ್ರೆ ಒನ್ ಪರ್ಸೆಂಟ್ ಅಂತ ಹೇಳ್ತಿವಿ ಹಾಗಾದ್ರೆ ಇದೇನು ಅಂತಾರ ಜಮಾ ಆಗಿರ್ತಕ್ಕಂತಹ ಮೊತ್ತ ಪೈಸೆಗಳಲ್ಲಿ ಪೈಸೆಗಳೊಳಗಡೆ ಏನಾಗುತ್ತೆ ಅಂತಂದ್ರೆ ಜಮಾ ಆಗಿರ್ತಕ್ಕಂಥದ್ದು ಇನ್ನ ನಾವು ಎಷ್ಟ್ ಖರ್ಚ್ ಮಾಡಿದೀವಿ ಹೌದಾ ಇದು ಬಂದದ್ ಇನ್ಕಮ್ ಆಯ್ತು ಬಟ್ ಇವಾಗ ಏನಾಗೈತಿ ಅಂದ್ರೆ ನಾವು ಖರ್ಚು ಮಾಡಿರ್ತಕ್ಕಂಥದ್ದು ಎಷ್ಟು ಪೈಸೆಗಳಲ್ಲಿ ನೋಡೋದಾದ್ರೆ ವೆಚ್ಚ ಎಷ್ಟೈತಿ ಅಂತ ನೋಡೋದಾದ್ರೆ ಇಲ್ಲಿ ಅಂದ್ರೆ ವೇರ್ ಡಸ್ ದಿ ಮನಿ ಗೋ ಎಲ್ಲಿ ಹೋಯ್ತು ನಮ್ ದುಡ್ಡು ಅಂತಕ್ಕಂಥದ್ದು ಸೊ ಖರ್ಚು ಏನಾಯ್ತು ಅಂತ ಇಂಟ್ರೆಸ್ಟ್ ಪೇಮೆಂಟ್ ಅಂದ್ರೆ ಬಡ್ಡಿ ಪಾವತಿಗಳು ಅಂತ ಹೇಳ್ತೀವಿ ಯಾವ್ದು ಅಂತಂದ್ರೆ ಇಪ್ಪತ್ ಪರ್ಸೆಂಟ್ ಎಷ್ಟು ಅಂತಂದ್ರ ಬಡ್ಡಿ ಪಾವತಿಗಾಗಿ ನಾವು ಖರ್ಚು ಮಾಡಿದಿವಿ ಇಪ್ಪತ್ತು ಪರ್ಸೆಂಟ್ ಅಷ್ಟು ಬಡ್ಡಿ ಪಾವತಿಗಾಗಿ ಖರ್ಚು ಮಾಡಿದೇವಿ ನೆಕ್ಸ್ಟ್ ಯಾವ್ದು ಅಂತ ಸ್ಟೇಟ್ಸ್ ಶೇರ್ಸ್ ಆಫ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಅಂತ ಹೇಳ್ತೀವಿ ಅಂದ್ರೆ ರಾಜ್ಯ ಸಂಬಂಧಪಟ್ಟಂಗೆ ರಾಜ್ಯ ಮತ್ತು ಕೇಂದ್ರ ಸಂಬಂಧಪಟ್ಟಂಗೆ ಏನೇನು ಟ್ಯಾಕ್ಸ್ ಗಳು ಇರ್ತಾವಲ್ಲ ಆ ಗೋಸ್ಕರ ಹೋಗಿರ್ತಕ್ಕಂಥದ್ದು ಎಷ್ಟು ಅಂತಂದ್ರೆ ಶೇರ್ ಟ್ಯಾಕ್ಸ್ ಆಫ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಅಂತ ಹೇಳ್ತೀವಿ ಸೊ ಈ ಒಂದು ರಾಜ್ಯ ಮತ್ತು ಕೇಂದ್ರ ಸಂಘ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ತೆರಿಗೆಗಳಿಗೆ ಎಷ್ಟು ದುಡ್ಡು ಖರ್ಚು ಮಾಡೈತಿ ಅಂತಂದ್ರ ಇಪ್ಪತ್ತ್ ಪರ್ಸೆಂಟ್ ನಷ್ಟ ಏನ್ ಮಾಡತ್ತೆ ಅಂತಂದ್ರ ಈ ಒಂದು ದುಡ್ಡನ್ನ ಖರ್ಚು ಮಾಡಿದೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಂತ ಹೇಳ್ತೀವಿ ಅಂದ್ರೆ ಕೇಂದ್ರ ಪ್ರಾಯೋಜಿತ ಯೋಜನೆಗೆ ಎಷ್ಟು ಅಂತಂದ್ರ ಈ ಒಂದು ಹದಿನಾರು ಪರ್ಸೆಂಟ್ ಅಷ್ಟು ದುಡ್ಡನ್ನ ಖರ್ಚು ಮಾಡಿದೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ ಹದಿನಾರು ಪರ್ಸೆಂಟ್ ದುಡ್ಡು ಅಷ್ಟ ಖರ್ಚು ಮಾಡಿದ್ದಾರೆ ನೆಕ್ಸ್ಟ್ ಯಾವುದು ಅಂತಂದ್ರೆ ಫೈನಾನ್ಷಿಯಲ್ ಕಮಿಷನ್ ಅಂಡ್ ಅದರ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಟ್ರಾನ್ಸ್ಫರ್ ಅಂದ್ರೆ ಅದರ್ ಟ್ರಾನ್ಸ್ಫರ್ಸ್ ಅಂತ ಹೇಳ್ತೀವಿ ಫೈನಾನ್ಸ್ ಅಂದ್ರೆ ಹಣಕಾಸು ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಇರತಕ್ಕಂತಹ ಯಾವುದು ಅಂತ ಗ್ರೀನ್ ಕಲರ್ ಇರತಕ್ಕಂಥದ್ದು ಏಟ್ ಪರ್ಸೆಂಟ್ ಹಣಕಾಸು ಮತ್ತು ಇತರ ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ಎಷ್ಟು ರೊಕ್ಕ ಖರ್ಚು ಮಾಡ್ಯಾರ ಅಂತಂದ್ರೆ ಎಂಟು ಪೈಸೆದಷ್ಟು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಹೇಳ್ತೀವಿ ಅಂದ್ರೆ ಎಸ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಎಷ್ಟು ಅಂತಂದ್ರೆ ಸೆಂಟ್ರಲ್ ನಿಮಿಷ ಸೊ ಇಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಕೇಂದ್ರ ಸರ್ಕಾರದ ಯೋಜನೆಗಳಿಸಿದಾವೆ ಅಂತಂದ್ರೆ ಹದಿನಾರು ಪರ್ಸೆಂಟ್ ಇದಾವೆ ಹೌದಾ ಹದಿನಾರು ಪರ್ಸೆಂಟ್ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಹೇಳ್ತಿವಿ ಇದು ಕೇಂದ್ರ ಮತ್ತು ರಾಜ್ಯ ಜಂಟಿ ಯೋಜನೆಗಳು ಅಂತ ಹೇಳ್ತೀವಿ ಇದೆ ಅಂತಂದ್ರೆ ಏಟ್ ಪರ್ಸೆಂಟ್ ಇದು ಯಾವುದು ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಪ್ರಾಯೋಜಕತ್ವದಲ್ಲಿ ಬಂದಿರತಕ್ಕಂತ ಯೋಜನೆ ಇದು ಓನ್ಲಿ ಕೇಂದ್ರ ಯೋಜನೆಗಳು ಯಾವುದು ಅಂದ್ರೆ ಕೇಂದ್ರ ಮತ್ತು ರಾಜ್ಯದ ಜಂಟಿ ಯೋಜನೆ ಅಥವಾ ಪ್ರಾಯೋಜಿತ ಯೋಜನೆಗಳು ಅಂತ ಕರಿತೀವಿ ಎಷ್ಟು ಅಂತ ಏಟ್ ಪರ್ಸೆಂಟ್ ಅಷ್ಟು ಸೊ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಇಲ್ಲಿ ಬಂದ್ರೆ ನೆಕ್ಸ್ಟ್ ಯಾವುದು ಅಂದ್ರೆ ಡಿಫೆನ್ಸ್ ಇನ್ನ ರಕ್ಷಣಾ ಕ್ಷೇತ್ರಕ್ಕಾಗಿ ಎಷ್ಟು ದುಡ್ಡನ್ನ ಎತ್ತಿಟ್ಟಿದ್ದಾರೆ ಅಂತಂದ್ರ ರಕ್ಷಣಾ ಕ್ಷೇತ್ರಕ್ಕಾಗಿ ಇಟ್ಟಿರೋದು ಎಷ್ಟು ಅಂತರ ಎಂಟು ಪರ್ಸೆಂಟ್ ಅಷ್ಟು ಖರ್ಚ ಮಾಡಿದ್ದಾರೆ ರಕ್ಷಣಾ ಕ್ಷೇತ್ರಕ್ಕಾಗಿ ಎಷ್ಟು ಅಂತರ ಎಂಟು ಪರ್ಸೆಂಟ್ ಅಷ್ಟು ನೆಕ್ಸ್ಟ್ ಯಾವ್ದು ಅಂತರ ಇನ್ನ ಸಬ್ಸಿಡೀಸ್ ಅಂತ ಹೇಳ್ತೀವಿ ಹೌದಾ ಇಲ್ಲಿ ಇನ್ನೊಂದ್ ಪಾಯಿಂಟ್ ಇದು ಇತರೆ ಖರ್ಚುಗಳು ಇತರೆ ವೆಚ್ಚ ಎಷ್ಟು ಅಂತಂದ್ರ ಒಂಬತ್ತು ಪರ್ಸೆಂಟ್ ಇತರೆ ವೆಚ್ಚ ಎಷ್ಟು ಅಂತರ ನೈನ್ ಪರ್ಸೆಂಟ್ ಅಂಡ್ ನೆಕ್ಸ್ಟ್ ಯಾವ್ದು ಅಂತಂದ್ರ ಸಬ್ಸಿಡೀಸ್ ಅಂತ ಹೇಳ್ತೀವಿ ಅಂದ್ರೆ ರಿಯಾಯಿತಿಗಳು ಅಂತ ಹೇಳ್ತೀವಿ ಎಷ್ಟು ರಿಯಾಯಿತಿಗಳು ಕೊಟ್ಟಿದ್ದಾರೆ ಅಂತಾರ ಆರ್ ಪರ್ಸೆಂಟ್ ಅಷ್ಟು ರಿಯಾಯಿತಿಗಳು ಇದೆ ನೆಕ್ಸ್ಟ್ ಯಾವ್ದು ಅಂದ್ರೆ ಪೆನ್ಷನ್ಸ್ ಅಂತ ಹೇಳ್ತೀವಿ ಗೆ ಎಷ್ಟು ಖರ್ಚು ಮಾಡಿದಾರೆ ಅಂತಂದ್ರೆ ಅಥವಾ ಪಿಂಚಣಿ ಅಂತ ಹೇಳ್ತೀವಿ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನಾಲ್ಕು ಪರ್ಸೆಂಟ್ ಅಷ್ಟು ಹಾಗಾದ್ರೆ ನಮ್ಮ ಬಜೆಟ್ ಅಲ್ಲಿ ಇದರತಕ್ಕಂಥ ವೆಚ್ಚ ಎಷ್ಟು ಮಾಡಿ ಎಕ್ಸ್ಪೆಂಡಿಚರ್ ಎಷ್ಟೆ ಅಂತ ನೋಡೋದಾದ್ರೆ ಬಡ್ಡಿಗೆ ಕಟ್ಟಿರೋದು ಟ್ವೆಂಟಿ ಪರ್ಸೆಂಟ್ ನೆಕ್ಸ್ಟ್ ಈ ಒಂದು ರಾಜ್ಯ ಮತ್ತು ಕೇಂದ್ರ ಕೇಂದ್ರಕ್ಕೆ ಇರತಕ್ಕಂತ ಆಯೋಗಗಳಿಗಂತ ಕೊಟ್ಟಿರೋದು ಇಪ್ಪತ್ತು ಪರ್ಸೆಂಟ್ ನೆಕ್ಸ್ಟ್ ಕೇಂದ್ರ ಪ್ರಾಯೋಜಿತ ಅಂದ್ರೆ ಟೋಟಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಎಷ್ಟು ಅಂದ್ರೆ ಹದಿನಾರು ಪರ್ಸೆಂಟ್ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಖರ್ಚು ಮಾಡ್ಲಾಯ್ತು ನೆಕ್ಸ್ಟ್ ಹಣಕಾಸು ಆಯೋಗ ಮತ್ತು ಇತರೆ ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ಎಂಟು ಪರ್ಸೆಂಟ್ ನಷ್ಟು ನೆಕ್ಸ್ಟ್ ಯಾವ್ದು ಅಂತಂದ್ರ ಇಲ್ಲಿ ಸೆಂಟ್ರಲ್ ಸ್ಪಾನ್ಸರ್ಸ್ ಅವಾಗಲೇ ಹೇಳಿದೆ ಇಲ್ಲಿ ಏನಾಗುತ್ತೆ ಅಂತಂದ್ರ ಎರಡು ರೀತಿ ಕೊಟ್ಟಿದ್ದಾರೆ ಒಂದು ಕೇಂದ್ರದಿಂದ ಬಂದಿರತಕ್ಕಂಥ ಯೋಜನೆಗಳು ಇನ್ನೊಂದು ಯಾವ್ದು ಅಂದ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂತ ಎರಡು ಯೋಜನೆಗಳು ಹಾಗಾಗಿ ಇಲ್ಲಿ ಯಾವ್ದು ಅಂತಂದ್ರೆ ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಏಟ್ ಪರ್ಸೆಂಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಯಾವ್ದು ಅಂತಂದ್ರ ಡಿಫೆನ್ಸ್ ಗೆ ಕೊಟ್ಟಿದೆ ಎಷ್ಟು ಅಂದ್ರೆ ರಕ್ಷಣಾ ಕ್ಷೇತ್ರಕ್ಕೆ ಕೊಟ್ಟಿರೋದು ಎಷ್ಟು ಅಂತ ಎಂಟು ಪರ್ಸೆಂಟ್ ಅಷ್ಟು ರಕ್ಷಣಾ ಕ್ಷೇತ್ರಕ್ಕಾಗಿ ನೆಕ್ಸ್ಟ್ ಯಾವುದು ಅಂದ್ರೆ ಒಂಬತ್ ಪರ್ಸೆಂಟ್ ಎಷ್ಟು ಅಂತ ಇತರೆ ಖರ್ಚುಗಳಿಗಾಗಿ ವೆಚ್ಚ ಆಗಿದೆ ಎಷ್ಟು ಅಂದ್ರೆ ಒಂಬತ್ ಪರ್ಸೆಂಟ್ ಅಷ್ಟು ಇನ್ನು ಆರ್ ಪರ್ಸೆಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ರಿಯಾಯಿತಿಗಳನ್ನ ಕೊಟ್ಟಿರೋದು ಸಿಕ್ಸ್ ಪರ್ಸೆಂಟ್ ಅಷ್ಟು ಫೋರ್ ಪರ್ಸೆಂಟ್ ಅಷ್ಟು ಏನೈತಿ ಅಂದ್ರೆ ಪಿಂಚಣಿಯನ್ನು ಒದಗಿಸಿರೋದು ಫೋರ್ ಪರ್ಸೆಂಟ್ ಅಷ್ಟು ಸೊ ಇಷ್ಟನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ನಮಗ್ ಬಂದಿರತಕ್ಕಂಥ ಆದಾಯದೊಳಗಡೆ ವೆಚ್ಚ ಮಾಡಿರ್ತಕ್ಕಂಥದ್ದಿದೆ ಪೈಸೆಗಳಲ್ಲಿ ತೋರಿಸಿದ್ದಾರೆ ಇನ್ನ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಯಾವ್ಯಾವ ಕ್ಷೇತ್ರಗಳು ಏನೇನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಆಹಾರ ಮತ್ತು ಸಾರ್ವಜನಿಕ ವಿತರಣೆಗೆ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಎರಡು ಪಾಯಿಂಟ್ ಒಂದು ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಕೊಟ್ಟಿರ್ತಕ್ಕಂಥ ದುಡ್ಡು ಎಷ್ಟು ಅಂತರ ಎರಡು ಪಾಯಿಂಟ್ ಒಂದು ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಇನ್ನ ಗ್ರಾಹಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ಎಷ್ಟು ಅಂತಂದ್ರ ಎರಡು ಪಾಯಿಂಟ್ ಒಂದು ಮೂರು ಲಕ್ಷ ಕೋಟಿ ರೂಪಾಯಿಯನ್ನ ಎದು ಕೊಟ್ಟಿದ್ದಾರೆ ಅಂದ್ರೆ ಗ್ರಾಹಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ ಸೊ ಗ್ರಾಹಕ ವಾರಕ ಅಂದ್ರೆ ಕನ್ಸ್ಯೂಮರ್ ಏನೇನು ನಮಗೆ ವ್ಯವಹಾರ ಹಿಡಿತಿತ್ತು ಸೊ ಅವ್ರಿಗೆ ಸಂಬಂಧಪಟ್ಟಂಗೆ ಎಷ್ಟು ದುಡ್ಡು ಅಂತಂದ್ರ ಎರಡು ಪಾಯಿಂಟ್ ಒಂದು ಮೂರು ಲಕ್ಷ ಕೋಟಿ ರೂಪಾಯಿನ ಗೆತ್ತಿಟ್ಟಿದ್ದಾರೆ ಇನ್ನ ಹೆದ್ದಾರಿ ಪ್ರಾಧಿಕಾರ ಅಂತ ಹೇಳ್ತೀವಿ ಹೆದ್ದಾರಿ ಪ್ರಾಧಿಕಾರಗಳಿಗೆ ಒಂದು ಪಾಯಿಂಟ್ ಆರು ಎಂಟು ಲಕ್ಷ ಕೋಟಿಗಳನ್ನ ಅನುದಾನ ಮಾಡಲಾಗಿದೆ ಕೃಷಿ ವಲಯಕ್ಕೆ ಎಷ್ಟು ಅಂತಾರ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದ್ದಾರೆ ಜೊತೆಗೆ ರಾಸಾಯನಿಕ ಮತ್ತು ರಸಗೊಬ್ಬರಗಳಿಗೆ ಎಷ್ಟು ಅಂತಂದ್ರ ಒಂದು ಪಾಯಿಂಟ್ ಆರು ನಾಲ್ಕು ಲಕ್ಷ ಕೋಟಿ ರೂಪಾಯಿ ನೆಕ್ಸ್ಟ್ ಎಕ್ಸಾಂಪಲ್ ಮ್ಯಾಚ್ ಆಫ್ ದಿ ಕೇಳಿದ್ರು ಗಳ ಮುಗಿದೇ ಹೋಯ್ತು ಸೊ ಅದಕ್ಕಾಗಿ ನೆನ್ಪಿಟ್ಕೊಡ್ರಿ ಆಹಾರ ಮತ್ತು ಸಾರ್ವಜನಿಕ ವಿತರಣೆಗಾಗಿ ಎರಡು ಪಾಯಿಂಟ್ ಒಂದು ಮೂರು ಲಕ್ಷ ಕೋಟಿ ಗ್ರಾಹಕರ ವ್ಯವಹಾರಕ್ಕಾಗಿ ಎರಡು ಪಾಯಿಂಟ್ ಒಂದು ಮೂರು ಲಕ್ಷ ಕೋಟಿ ನೆಕ್ಸ್ಟ್ ಹೆದ್ದಾರಿ ಪ್ರಾಧಿಕಾರಕ್ಕಾಗಿ ಒಂದು ಪಾಯಿಂಟ್ ಆರು ಎಂಟು ಕೋಟಿ ಲಕ್ಷ ಕೋಟಿ ಕೃಷಿ ವಲಯಕ್ಕಾಗಿ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ರಾಸಾಯನಿಕ ಮತ್ತು ಗೊಬ್ಬರಕ್ಕಾಗಿ ಎಷ್ಟು ಅಂದ್ರ ಒಂದು ಪಾಯಿಂಟ್ ಆರು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಅಂತ ಹೇಳ್ತೀವಿ ಇನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಂಬಂಧಪಟ್ಟಂಗೆ ಎಷ್ಟು ಅಂತಂದ್ರೆ ಎಪ್ಪತ್ ಮೂರು ಸಾವಿರದ ಎಂಟು ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದ್ದಾರೆ ಕಿಸಾನ್ ಸಮ್ಮಾನ್ ಯೋಜನೆಗೆ ಎಷ್ಟು ಅಂತಾರ ಅರವತ್ತು ಸಾವಿರ ಕೋಟಿ ನಿಮ್ಗೆ ಗೊತ್ತಿದೆ ಕಿಸಾನ್ ಸಮ್ಮಾನ್ ಯೋಜನೆ ಅಂತಕ್ಕಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ಬರುತ್ತೆ ಅಂದ್ರೆ ರೈತರು ಅಂದ್ರೆ ಸಣ್ಣ ಪುಟ್ಟ ರೈತರಂತ ಏನ್ ಹೇಳ್ತೀವಿ ಅವರು ಅವ್ರಿಗೆ ಏನಾಗ್ಬೇಕು ಅಂತಂದ್ರೆ ಆ ರಸಗೊಬ್ಬರ ತಗೊಳಕೆ ಅಥವಾ ಬೀಜಗಳನ್ನ ತಗೊಳಕ್ಕೆ ಹೆಲ್ಪ್ ಆಗ್ಲಿ ಅಂತಾನೆ ವರ್ಷಕ್ಕೆ ಆರ್ ಸಾವಿರ ರೂಪಾಯಿನ ಒಬ್ಬ ರೈತರಿಗೆ ಕೊಡ್ಬೇಕು ಅದು ಆರ್ ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಕೊಡಂಗಿಲ್ಲ ಒಟ್ಟು ಒಮ್ಮೆ ಕೊಡಂಗಿಲ್ಲ ಮೂರು ಅಂದ್ರೆ ಎರಡ್ ಸಾವಿರ ರೂಪಾಯಿ ಅಂತ ಮೂರ್ ಕಂತುಗಳೊಳಗಡೆ ಏನ್ ಕೊಡ್ಬೇಕು ಅಂತಾರ ರೈತರಿಗೆ ಕೊಡ್ಬೇಕು ಅಂತ ಜಾರಿಗೆ ತಂದಿದ್ದ ಕಿಸಾನ್ ಸಮ್ಮಾನ್ ಯೋಜನೆ ಅದಕ್ಕೋಸ್ಕರ ಎಷ್ಟು ದುಡ್ಡು ಎತ್ತಿಟ್ಟಿದ್ದಾರೆ ಅಂತಂದ್ರ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಅನುದಾನ ಮಾಡಲಾಗಿದೆ ಮೀನುಗಾರಿಕೆ ಮತ್ತು ಹೈನುಗಾರಿಕೆಗೆ ಎಷ್ಟು ಅಂತಂದ್ರ ಎರಡ್ ಎರಡ್ ಸಾವಿರದ ಒಂದ್ನೂರ ಐದು ಕೋಟಿ ರೂಪಾಯಿಗಳಷ್ಟು ಯಾವ್ದಕ್ಕೆ ಅಂತಂದ್ರ ಮೀನುಗಾರಿಕೆ ಮತ್ತು ಹೈನುಗಾರಿಕೆಗೆ ಇರೋದು ಇನ್ನ ಔಷಧ ಇಲಾಖೆಗೆ ಎಷ್ಟು ಖರ್ಚು ಮಾಡಿದಾರೆ ಅಂತಂದ್ರ ನಾಲ್ಕ್ ಸಾವಿರದ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನ ಮಾಡಲಾಗಿದೆ ಯಾವ ಇಲಾಖೆಗೆ ಅಂತಂದ್ರ ಈ ಒಂದು ಔಷಧ ಇಲಾಖೆಗೆ ಹಾಗಾದ್ರೆ ಇಲ್ಲಿ ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಕೊಡುಗೆ ಬಂದೈತಿ ಹೌದಾ ಎಷ್ಟಾದ್ರ ನಾವು ನೋಡಿದ್ದೇನೋ ಅಂತಾರೆ ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಮಾಡಲಾಗಿದೆ ಅಂತ ನೋಡಿದ್ವಿ ಹಾಗಾದ್ರೆ ಎಷ್ಟು ಕೊಟ್ಟ ಎಷ್ಟು ಖರ್ಚು ಆಗೈತಿ ಅಂತ ನೋಡಿದ್ವಿ ಹಾಗಾದ್ರೆ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನೋದು ನೋಡೋಣ ಅಂದ್ರೆ ಈ ವರ್ಷದ ಬಜೆಟ್ ಒಳಗಡೆ ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ ರಕ್ಷಣಾ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರ ಆರು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಯಾವ್ದಕ್ಕೆ ಅಂತಂದ್ರ ರಕ್ಷಣಾ ಕ್ಷೇತ್ರಕ್ಕೆ ಕೊಟ್ಟಿರೋದು ಎಷ್ಟು ಅಂದ್ರ ಆರು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ ಕಳೆದ ವರ್ಷದ ಬಜೆಟ್ ಒಳಗಡೆ ಫೈವ್ ಪಾಯಿಂಟ್ ನೈನ್ ಫೋರ್ ಲಕ್ಷ ಕೋಟಿ ಅಂದ್ರೆ ಹೋದ ವರ್ಷಕ್ಕಿತ್ತ ಈ ವರ್ಷದೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೊಳಗಡೆ ಏರಿಕೆ ಆಗಿದೆ ಸೊ ಹೋದ ವರ್ಷ ಐದು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಇತ್ತು ಆರು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಇವಾಗಿದೆ ಅಂಡ್ ಅದ್ರ ಜೊತೆಗೆ ಆತ್ಮನಿರ್ಭರ ಭಾರತ ಭಾರತ್ ಚಿಂತನೆಗೆ ಮತ್ತಷ್ಟು ಉತ್ತೇಜನ ನೀಡಿದ್ದಾರೆ ಆತ್ಮ ನಿರ್ಭರ್ ಭಾರತ್ ಅಂದ್ರೆ ಸ್ವಾವಲಂಬಿ ಭಾರತವನ್ನ ಮಾಡಬೇಕು ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತಾನೆ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಹದಿನೈದಕ್ಕೆ ನರೇಂದ್ರ ಮೋದಿಯವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಯೋಜನೆಯನ್ನ ಲಾಂಚ್ ಮಾಡಿರ್ತಾರೆ ಹಾಗಾಗಿ ಆತ್ಮ ನಿರ್ಭರ್ ಭಾರತ್ ಚಿಂತನೆಗೆ ಎಷ್ಟ್ ಕೊಟ್ಟಿದ್ದಾರೆ ಅಂತಂದ್ರ ಅಂದ್ರೆ ಅದನ್ನ ಉತ್ತೇಜನ ಮಾಡ್ಬೇಕು ಅನ್ನೋದು ಕೂಡ ಇದರಲ್ಲಿ ಉದ್ದೇಶ ಇದೆ ಅಂದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಕೊಡತಾರೆ ಅಂತಂದ್ರೆ ನಾವು ವಿದೇಶಿ ಈ ಒಂದು ವಿದೇಶಿ ವಸ್ತುಗಳ ಮೇಲೆ ಡಿಪೆಂಡೆನ್ಸಿ ಆಗಿರ್ಬೋದು ಭಾರತವನ್ನ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡ್ಕೋಬೇಕು ಸ್ಪೆಷಲಿ ರಕ್ಷಣಾ ಕ್ಷೇತ್ರದವರು ನಮ್ಮದೇ ಆಗಿರ್ತಕ್ಕಂತಹ ಈ ಕ್ಷಿಪಣಿಗಳನ್ನಾಗಿರ್ಬೋದು ಅಥವಾ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಸ್ತುಗಳು ರೆಡಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಉತ್ತೇಜನ ಮಾಡ್ತಾ ಇದ್ದಾರೆ ಇನ್ನ ಮೂಲ ಸೌಕರ್ಯಗಳಿಗಾಗಿನೇ ಎಷ್ಟು ಅಂತಾರ ಹನ್ನೊಂದು ಪಾಯಿಂಟ್ ಹಣ್ಣ ಒಂದು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಅದ ಬೇಸಿಕ್ ನೀಡ್ಸ್ ಗಳನ್ನ ಕೊಡ್ಬೇಕು ಅಂತಕ್ಕಂತ ಉದ್ದೇಶದಿಂದ ಬೇಸಿಕ್ ನೀಡ್ಸ್ ಗಳನ್ನ ಪ್ರೊವೈಡ್ ಮಾಡ್ಬೇಕು ಜನರಿಗೆ ಅಂತ ಹೇಳ್ಬಿಟ್ಟು ಮೂಲ ಸೌಕರ್ಯಗಳಿಗಾಗಿ ಹನ್ನೊಂದು ಪಾಯಿಂಟ್ ಒಂದು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ರಸ್ತೆ ಬಂದರು ವಿಮಾನ ನಿಲ್ದಾಣಗಳ ಅಭಿವೃದ್ಧಿಯನ್ನು ಒಳಗೊಂಡ ಮೂಲ ಸೌಕರ್ಯ ಕ್ಷೇತ್ರಕ್ಕೆ ಕಳೆದ ಬಜೆಟ್ ಗಿಂತ ಈ ಬಜೆಟ್ ಅಲ್ಲಿ ಹನ್ನೊಂದು ಪರ್ಸೆಂಟ್ ನಷ್ಟು ಹೆಚ್ಚಿಸಲಾಗಿದೆ ನೋಡಿ ಸೊ ಯಾವುದಕ್ಕೆ ಅಂದ್ರ ರಸ್ತೆ ಸುಧಾರಣೆಗಾಗಿರ್ಬೋದು ವಿಮಾನ ನಿಲ್ದಾಣಕ್ಕೆ ಆಗಿರ್ಬೋದು ಇವುಗಳನ್ನ ಅಭಿವೃದ್ಧಿಗೊಳ್ಸಕ್ ಅಂದ್ರೆ ಸಾರಿಗೆ ವ್ಯವಸ್ಥೆನ ಅಭಿವೃದ್ಧಿಗೊಳಿಸಾಕಂತಾನೆ ಲಾಸ್ಟ್ ಇಯರ್ ಬಜೆಟ್ ಒಳಗಿನಕ್ಕಿಂತ ಈ ವರ್ಷದ ಬಜೆಟ್ ಒಳಗಡೆ ಹನ್ನೊಂದು ಪರ್ಸೆಂಟ್ ನಷ್ಟ ಏನಾಗಿದೆ ಅಂತಂದ್ರೆ ಹೆಚ್ಚು ಮಾಡಿದ್ದಾರೆ ಇನ್ನಾದ್ಬಿಟ್ರೆ ಮಹಿಳಾ ಕ್ಷೇತ್ರಕ್ಕಾಗಿ ನೀಡಿದ್ದೇನೆ ಏನ್ ಕೊಟ್ಟಿದ್ದಾರೆ ನಮಗ್ ಏನ್ ಕೊಟ್ಟಾರ ಅದ ಮಹಿಳಾ ಕ್ಷೇತ್ರಕ್ಕಾಗಿ ಏನ್ ಕೊಟ್ಟಿದ್ದಾರೆ ಸೊ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಧೀನದೊಳಗಡೆ ಮುದ್ರಾ ಮೈಕ್ ಅಂದ್ರೆ ಮುದ್ರಾ ಅಂತಂದ್ರೆ ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ರಿಫೈನಾನ್ಸಿಂಗ್ ಏಜೆನ್ಸಿ ಅಂತ ಹೇಳ್ತೀವಿ ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ರಿಫೈನಾನ್ಸಿಂಗ್ ಏಜೆನ್ಸಿ ಅಂತ ಹೇಳ್ತೀವಿ ಸೊ ಮುದ್ರಾ ಯೋಜನೆ ಅಧೀನದೊಳಗಡೆ ಮಹಿಳಾ ಉದ್ಯಮಿಗಳಿಗೆ ಎಷ್ಟು ಅಂತಂದ್ರ ಮೂವತ್ತು ಕೋಟಿ ರೂಪಾಯಿ ಸಾಲ ಸೌಲಭ್ಯವನ್ನ ಮೀಸಲಾಗಿಟ್ಟಿದ್ದಾರೆ ಮೂವತ್ನಾಲ್ಕು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ಸಾಲ ಏನ್ ಮಾಡ್ತಿದ್ದಾರೆ ಅಂತ ಕೊಡ್ತಾ ಇದಾರೆ ಯಾವ ಯೋಜನೆ ಒಳಗಡೆ ಅಂತ ಮುದ್ರಾ ಯೋಜನೆ ಸ್ಪೆಷಲಿ ಯಾರಿಗೆ ಅಂತಂದ್ರೆ ಮಹಿಳಾ ಉದ್ಯಮಿಗಳಿಗಾಗಿ ಎಂಬತ್ ಲಕ್ಷ ಸ್ವಸಹಾಯ ಸಂಘಗಳಲ್ಲಿನ ಒಂಬತ್ತು ಕೋಟಿ ಮಹಿಳಾ ಸದಸ್ಯರಿಗಾಗಿ ಅಂತಂದ್ರ ಅಂತದ್ರ ಪತಿ ದೀದಿ ಅಂತಕ್ಕಂಥ ಯೋಜನೆ ಅಡಿ ನೆನ್ಪಿಟ್ಕೊಡ್ರಿ ಯಾವ್ದು ಲಕ್ ಪತಿ ದೀದಿ ಅಂತ ಹೇಳ್ತಿವಿ ಯೋಜನೆ ಅಡಿಯಲ್ಲಿ ಹಳ್ಳಿಗಳಲ್ಲಿಯೇ ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಂಬತ್ ಮೂರು ಲಕ್ಷ ಸ್ವಸಹಾಯ ಸಂಘಗಳಲ್ಲಿರ್ತಕ್ಕಂತಹ ಒಂಬತ್ತು ಕೋಟಿ ಮಹಿಳಾ ಸದಸ್ಯರಿಗಾಗಿ ಎಷ್ಟು ಅಂತ ಅಂದ್ರೆ ಯಾವ್ದು ಯೋಜನೆ ಅಂತಂದ್ರೆ ಪತಿ ದೀದಿ ಅಂತಕ್ಕಂತ ಯೋಜನೆಯನ್ನ ಹಳ್ಳಿ ಹಳ್ಳಿಗಳಲ್ಲಿ ಏನ್ ಮಾಡ್ಕೋಬೇಕು ಅಂತಂದ್ರೆ ಅವರು ಸಣ್ಣ ಪುಟ್ಟ ಉದ್ಯಮಗಳನ್ನ ಮಾಡ್ಕೊಳಕ್ಕೆ ಅವ್ರಿಗೆ ಉತ್ತೇಜನ ನೀಡಬೇಕು ಅಂತ ಹೇಳ್ಬಿಟ್ಟು ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಇಂದ್ರಧನುಷ್ ಯೋಜನೆಯ ಮೂಲಕ ಒಂಬತ್ತರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಎಲ್ಲ ಬಾಲಕಿಯರಿಗೆ ಗರ್ಭಕೋಶ ಕ್ಯಾನ್ಸರ್ ವಿರುದ್ಧ ಲಸಿಕೆ ನೀಡುವ ಯು ವಿನ್ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯು ವಿನ್ ಅಂತ ಹೇಳ್ತೀವಿ ಯು ವಿನ್ ಅಂತಾರೆ ಯಾವ್ದ್ರ ವಿರುದ್ಧವಾಗಿ ಅಂತಾರ ಗರ್ಭಕೋಶದ ಕ್ಯಾನ್ಸರ್ ವಿರುದ್ಧ ಲಸಿಕೆಯನ್ನ ಏನ್ ನೀಡ್ತಾರೋ ಸೊ ಆ ಲಸಿಕೆಯನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಯು ವಿನ್ ಅಂತಕ್ಕಂತಹ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಇನ್ನ ಯುವಕರ ಕ್ಷೇತ್ರಕ್ಕೆ ಏನ್ ಕೊಟ್ಟಿದ್ದಾರೆ ಯುವಕರ ಕ್ಷೇತ್ರಕ್ಕೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಏನ್ ನೋಡಕಿದ್ರಲ್ಲಪ್ಪ ನಿಮಗೆ ಸೊ ಯುವಕರ ಕ್ಷೇತ್ರಕ್ಕೆ ಈ ಶ್ರೇಷ್ಠದ ನಮ್ದಾಯ್ತು ಇವಾಗ ನಿಮ್ದು ಯುವಕರ ಕ್ಷೇತ್ರಕ್ಕೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯ ದಿನದೊಳಗಡೆ ಇದು ಕೂಡ ಸೇಮ್ ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ರಿಫೈನಾನ್ಸಿಂಗ್ ಏಜೆನ್ಸಿ ಅಂತ ಹೇಳ್ತೀವಿ ಮುದ್ರಾ ಅದ್ ಅಡಿಯಲ್ಲಿ ನಲ್ವತ್ಮೂರು ಕೋಟಿ ಯುವ ಜನರಿಗೆ ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ರೂಪಾಯಿಗಳಷ್ಟು ಮೀಸಲಾಗಿಟ್ಟಿದ್ದಾರೆ ಅಂದ್ರೆ ಯುವ ಜನತೆಯನ್ನು ಅಭಿವೃದ್ಧಿಗೊಳ್ಸಕ್ಕಂತಾನೆ ಸ್ಕಿಲ್ ಇಂಡಿಯಾ ಮಿಷನ್ ಅಡಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ಯುವಕರಿಗೆ ತರಬೇತಿ ನೀಡತಕ್ಕಂತ ಯೋಜನೆ ಸ್ಕಿಲ್ ಇಂಡಿಯಾ ಅಂತ ಏನ್ ಬರುತ್ತೆ ಅಂದ್ರ ಯುವ ಜನತೆಲಿರ್ತಕ್ಕಂಥ ಕೌಶಲ್ಯಗಳನ್ನ ಹೊರ ತೆಗಿಬೇಕು ಅವ್ರಲ್ಲಿ ಇರ್ತಕ್ಕಂಥ ಕೌಶಲ್ಯ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂತ ಉದ್ದೇಶನೇ ಜಾರಿಗೆ ಬಂದದ್ದು ಯಾವ್ದು ಅಂದ್ರೆ ಸ್ಕಿಲ್ ಇಂಡಿಯಾ ಮಿಷನ್ ಅಂತಕ್ಕಂಥದ್ದು ಸೊ ಹಾಗಾಗಿ ಇದರ ಅಡಿ ಒಳಗಡೆ ಎಷ್ಟು ಅಂದ್ರೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಯುವಕರಿಗೆ ಏನ್ ಕೊಡ್ಬೇಕು ಅಂದ್ರೆ ತರಬೇತಿಯನ್ನ ನೀಡಬೇಕು ಅಂತಕ್ಕಂತ ಯೋಜನೆ ಇದೆ ಇನ್ನ ರೈತರಿಗೆ ಏನ್ ಕೊಟ್ಟಿದ್ದಾರೆ ಹೌದಾ ನಮ್ ರೈತರಿಗೆ ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಕಿಸಾನ್ ಸಂಪದ ಯೋಜನೆಯಲ್ಲಿ ಮೂವತ್ತೆಂಟು ಲಕ್ಷ ರೈತರಿಗೆ ಸಹಾಯ ಮಾಡಬೇಕು ಹೌದಾ ಕಿಸಾನ್ ಸಂಪದ ಯೋಜನೆ ಒಳಗಡೆ ಎಷ್ಟು ಅಂತರ ಮೂವತ್ತೆಂಟು ಲಕ್ಷ ಜನರಿಗೆ ಸಹಾಯ ಮಾಡಬೇಕು ಅಂಡ್ ರಾಷ್ಟ್ರೀಯ ಗೋಕುಲ ಮಿಷನ್ ಅಡಿಯಲ್ಲಿ ಹಾಲು ಉತ್ಪಾದನಾ ಡೈರಿಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅದ ರಾಷ್ಟ್ರೀಯ ಗೋಕುಲ ಮಿಷನ್ ಅಂತ ಏನೇ ಯೋಜನೆಗಳನ್ನು ಜಾರಿಗೆ ತಂದಿದ್ರು ಅದ್ರೊಳಗಡೆ ಏನ್ ಮಾಡ್ಬೇಕು ಅಂದ್ರೆ ಹಾಲಿನ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತಕ್ಕಂತ ಉದ್ದೇಶ ಕೂಡ ಇದೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳ್ತೀವಿ ಮತ್ಸ್ಯ ಸಂಪದ ಅಂತರ ಮೀನುಗಾರಿಕೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂತಹ ಯೋಜನೆ ಸೊ ಈ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಐವತ್ತೈದು ಲಕ್ಷ ಉದ್ಯೋಗ ಸೃಷ್ಟಿ ಮಾಡುವ ಗುರಿಯನ್ನ ಹೊಂದಿದೆ ಐವತ್ತೈದು ಲಕ್ಷ ಅಂದ್ರೆ ಓನ್ಲಿ ಅದರೊಳಗಡೆ ಅಂತಂದ್ರ ಈ ಕಲ್ಚರ್ ಒಳಗಡೆ ಅಥವಾ ಮತ್ಸ್ಯ ಏನು ಮತ್ಸ್ಯ ಸಂಪದ ಯೋಜನೆ ಅದಿಂದೊಳಗಡೆ ಒಳಗಡೆ ಮೀನುಗಾರಿಕೆನ ಪ್ರೋತ್ಸಾಹ ಮಾಡ್ಬೇಕು ಅದ್ರ ಜೊತೆಗೆ ಐವತ್ತೈದು ಲಕ್ಷ ಉದ್ಯೋಗ ಸೃಷ್ಟಿ ಮಾಡತಕ್ಕಂತಹ ಮಾಡ್ಬೇಕು ಅಂತಕ್ಕಂಥ ಗುರಿಯನ್ ಕೂಡ ಏನಾಗುತ್ತೆ ಅಂತಾರ ಈ ವರ್ಷದ ಬಜೆಟ್ ಒಳಗಡೆ ಹೊಂದಿದೆ ಬಡ ಕುಟುಂಬಗಳಿಗೆ ನೀಡಿದ್ದೇನು ಅಲ್ಲ ಬಡವರಿಗೆ ತಂದಿರ್ತಕ್ಕಂಥದ್ದು ಏನು ಅಂತ ನೋಡಿದ್ರೆ ಐದು ವರ್ಷಗಳಲ್ಲಿ ಎರಡು ಕೋಟಿ ಮನೆ ನಿರ್ಮಾಣ ಮಾಡ್ತಕ್ಕಂತ ಗುರಿಯನ್ನ ಹೊಂದಿದೆ ಹೌದಾ ಐದು ವರ್ಷಗಳಲ್ಲಿ ಎಷ್ಟು ಅಂತರ ಎರಡು ಕೋಟಿ ಮನೆಗಳನ್ನ ನಿರ್ಮಾಣ ಮಾಡ್ತಕ್ಕಂತ ಗುರಿಯನ್ನ ಹೊಂದಿದೆ ಜೊತೆಗೆ ಪ್ರಧಾನ ಮಂತ್ರಿ ವಸತಿ ಯೋಜನೆಗೆ ಎಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ ಅಂತಂದ್ರ ಎಂಬತ್ತು ಸಾವಿರದ ಆರ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದ್ದಾರೆ ಪ್ರಧಾನ ಮಂತ್ರಿ ವಸತಿ ಯೋಜನೆ ಅಂತ ಹೇಳ್ತೀವಿ ಎಂಬತ್ತು ಸಾವಿರದ ಆರ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದ್ದಾರೆ ಇನ್ನ ಒಂದು ಕೋಟಿ ಮನೆಗಳಿಗೆ ಏನು ಅಂದ್ರೆ ಸೌರ ವಿದ್ಯುತ್ ಸೌಲಭ್ಯವನ್ನ ಕೊಡೋದು ಜೊತೆಗೆ ಪ್ರತಿ ತಿಂಗಳಿಗೂ ಮೂರ್ನೂರು ಯೂನಿಟ್ ವಿದ್ಯುತ್ ಪೂರೈಕೆ ಮಾಡ್ತಕ್ಕಂತ ಗುರಿಯನ್ನ ಹೊಂದಿದ್ದಾರೆ ಒಂದು ಕೋಟಿ ಮನೆಗಳಿಗೆ ಸೌರ ವಿದ್ಯುತ್ ಸೌಲಭ್ಯವನ್ನ ಕೊಡ್ಬೇಕು ಹೌದಾ ನಾನು ಲಾಸ್ಟ್ ಟೈಮ್ ಕರೆಂಟ್ ಅಫೇರ್ಸ್ ಮಾಡುವ ಮಾಡಿದ್ದೆ ಸೊ ಸೌರ ಫಲಕಗಳನ್ನ ಪ್ರತಿಯೊಂದು ಅಂದ್ರೆ ಒಂದು ಕೋಟಿ ಮನೆಗಳ ಮೇಲೆ ಸೌರ ಫಲಕಗಳನ್ನ ಹಾಕ್ತಾ ಇದಾರೆ ಅಂತ ಯಾಕಂದ್ರೆ ವಿದ್ಯುತ್ ಶಕ್ತಿಯನ್ನ ಜನರೇಟ್ ಮಾಡ್ಕೊಳಕ್ಕೆ ಸೊ ಹಾಗಾದ್ರೆ ಇಲ್ಲಿ ಸೌಲಭ್ಯಗಳನ್ನ ಕೊಡೋದಷ್ಟೇ ಅಲ್ಲದೆ ಮೂರ್ನೂರು ಯೂನಿಟ್ ಅನ್ ಏನ್ ಮಾಡ್ಬೇಕು ಅಂದ್ರ ವಿದ್ಯುತ್ ಗಳನ್ನ ಪೂರೈಕೆ ಮಾಡ್ಕೋಬಹುದು ಅಂತಕ್ಕಂಥ ಉದ್ದೇಶದಿಂದ ಆವಿಷ್ಕಾರ ಮತ್ತು ಸಂಶೋಧನಾ ಕ್ಷೇತ್ರಕ್ಕಾಗಿ ಉತ್ತೇಜನ ನೀಡಬೇಕು ಅದು ನಮ್ಮ ಸಂಶೋಧನಾ ಕ್ಷೇತ್ರಕ್ಕೆ ಉತ್ತೇಜನ ನೀಡಬೇಕು ಅಂತಾನೆ ಐವತ್ತು ವರ್ಷ ಅವಧಿಗೆ ಬಡ್ಡಿ ರಹಿತವಾಗಿ ಉಚಿತ ಸಾಲ ಒದಗಿಸಲು ಒಂದು ಲಕ್ಷ ಕೋಟಿ ನಿಧಿ ಸ್ಥಾಪನೆ ನೋಡಲ್ ಬಡ್ಡಿ ರಹಿತ ಹೌದಾ ಸೊ ಬಡ್ಡಿ ರಹಿತವಾಗಿರ್ತಕ್ಕಂಥದ್ದು ಅಂಡ್ ಸೊ ಇದು ನಿಮಗೆ ಇಲ್ಲಿ ಬಡ್ಡಿ ರಹಿತವಾಗಿ ಉಚಿತವಾಗಿ ಸಾಲ ಕೊಡ್ಬೇಕು ಅಂತಕ್ಕಂಥ ಉದ್ದೇಶದಲ್ಲೇ ಆವಿಷ್ಕಾರ ಮತ್ತು ಸಂಶೋಧನಾ ಕ್ಷೇತ್ರಕ್ಕೆ ಏನಾಗುತ್ತೆ ಅಂತ ಉತ್ತೇಜನ ನೀಡಬೇಕು ಅಂತಾನೆ ಜಾರಿಗೆ ತಂದಿರೋದು ಸೊ ಇದು ಇವತ್ತು ಮಾಡಿರೋದು ಕ್ಲಾಸು ಇದು ನಿಮಗೆ ನಾಳೆ ಸಾಯಂಕಾಲ ಆರು ಗಂಟೆಗೆ ಸಿಗುತ್ತೆ ಅಂದರೆ ಇದು ರೆಕಾರ್ಡ್ ಕ್ಲಾಸ್ ಆಗಿರೋದ್ರಿಂದ ನಾಳೆ ನಿಮ್ಗೆ ಲೈವ್ ಬಂದಾಗ ನೀವು ನೋಡಿ ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೇರಿಸಲು ಪಿ ಪಿಎಂ ಶ್ರೀ ಅಂತಕ್ಕಂಥ ಯೋಜನೆ ಪಿಎಂ ಶ್ರೀ ಅಂತಕ್ಕಂಥ ಯೋಜನೆ ಪ್ರಧಾನಮಂತ್ರಿ ಶ್ರೀ ಅಂತ ಹೇಳ್ತೀವಿ ಪಿಎಂ ಶ್ರೀ ಅಂತಂದ್ರೆ ಪಿಎಂ ಶ್ರೀ ಅಂತಂದ್ರೆ ಪ್ರಧಾನ ಮಂತ್ರಿ ಶ್ರೀ ಯೋಜನೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಹೇಳ್ತೀವಿ ಪ್ರೈಮ್ ಮಿನಿಸ್ಟರ್ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಅಂತ ಹೇಳ್ತೀವಿ ಸೊ ಪಿ ಎಂ ಶ್ರೀ ಯೋಜನೆ ಅಡಿ ದಿನದೊಳಗಡೆ ಆರ್ ಸಾವಿರದ ಐವತ್ತು ಕೋಟಿ ರೂಪಾಯಿ ಏನ್ ಮಾಡಿದ್ದಾರೆ ಅಂತಂದ್ರೆ ಹಂಚಿಕೆ ಮಾಡಿದ್ದಾರೆ ಅಂದ್ರೆ ಎಜುಕೇಶನ್ ಪರ್ಪಸ್ ಆಗಿ ಸೊ ಗೌರ್ಮೆಂಟ್ ಸ್ಕೂಲ್ ಗಳನ್ನ ಅಭಿವೃದ್ಧಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯಕ್ಕೆ ಎಷ್ಟು ಅಂತಂದ್ರೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದ್ದಾರೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಅಂತ ಹೇಳ್ತೀವಿ ಎಷ್ಟು ಕೋಟಿ ಮೀಸಲಾಗಿಟ್ಟಿದ್ದಾರೆ ಅಂತ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದ್ದಾರೆ ಈ ಅನುದಾನದಲ್ಲಿ ಬುಡಕಟ್ಟು ಮಕ್ಕಳಿಗಾಗಿ ಏಕಲವ್ಯ ಮಾದರಿ ಶಾಲೆಗಳನ್ನ ತೆಗಿಬೇಕು ಏಕಲವ್ಯ ಮಾದರಿ ಶಾಲೆಗಳನ್ನ ಏನ್ ಮಾಡ್ಕೋಬೇಕು ಅಂದ್ರೆ ಓಪನ್ ಮಾಡ್ಬೇಕು ಅಂಡ್ ಇವುಗಳ ನಿರ್ಮಾಣಕ್ಕಾಗಿ ಆರ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಮೀಸಲಾಗಿಟ್ಟಿದ್ದಾರೆ ಆರ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದ್ದಾರೆ ಅಂಡ್ ಇದ್ರ ಜೊತೆಗೆ ಪಿ ಎಂ ಗತಿಶಕ್ತಿ ಯೋಜನೆ ಅಂತ ಹೇಳ್ತೀವಿ ಹೌದಾ ಗತಿಶಕ್ತಿ ಯೋಜನೆ ಅಧೀನದೊಳಗಡೆ ಖನಿಜ ಇಂಧನ ಆಗಿರ್ಬೋದು ಸಿಮೆಂಟ್ ಕಾರಿಡಾರ್ ಆಗಿರ್ಬೋದು ಬಂದರು ಸಂಪರ್ಕಗಳನ್ನಾಗಿರ್ಬಹುದು ಅದ್ರ ಅವುಗಳ ಕಾರಿಡಾರ್ ಯೋಜನೆ ಆಗಿರ್ಬಹುದು ಜೊತೆಗೆ ಹೆವಿ ಟ್ರಾಫಿಕ್ ಡೆನ್ಸಿಟಿ ಕಾರಿಡಾರ್ ಆಗಿರ್ಬೋದು ಇವುಗಳನ್ನ ಏನ್ ಮಾಡ್ಕೋಬೇಕು ಅಂತಂದ್ರೆ ಅಭಿವೃದ್ಧಿಗೊಳಿಸ್ಬೇಕು ಅಂತಾನೆ ಅಥವಾ ಅದ್ರ ಜೊತೆಗೆ ಯಾವುದು ಅಂತಂದ್ರೆ ಮೂರು ರೈಲ್ವೆ ಕಾರಿಡಾರ್ ಆಗಿರ್ಬೋದು ಇವುಗಳನ್ನ ಅಭಿವೃದ್ಧಿಗೊಳಿಸತಕ್ಕಂತಾನೆ ಏನ್ ಮಾಡ್ತೇವೆ ಅಂತ ಅಂದ್ರೆ ಒಂದ್ ಗುರಿಯನ್ನು ಕೂಡ ಹೊಂದಿದೆ ನಲ್ವತ್ತು ಸಾವಿರ ಬೋಗಿಗಳನ್ನ ಒಂದೇ ಭಾರತ ಭೋಗಿಗಳಿಗೆ ಸಮಾನವಾಗಿ ಪರಿವರ್ತಿಸಲಾಗುತ್ತೆ ನೋಡ್ರಿ ನಲ್ವತ್ತು ಸಾವಿರ ಏನ್ ಬೋಗಿಗಳಿದವು ಅವುಗಳನ್ನ ಯಾವ್ದು ಕನ್ವರ್ಟ್ ಮಾಡ್ತಿದ್ದಾರೆ ಅಂತಾರ ಒಂದೇ ಭಾರತ್ ಬೋಗಿಗಳಿಗೆ ಅದೇ ರೀತಿಯಾಗಿ ಸಮಾನವಾಗಿರ್ತಕ್ಕಂತ ಬೋಗಿಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತಾರ ಈ ಸರ್ತಿ ಪ್ರವಾಸೋದ್ಯಮ ಇಲಾಖೆ ಒಳಗಡೆ ನೋಡಿದ್ರೆ ಲಕ್ಷ ದ್ವೀಪಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಲಕ್ಷ ದ್ವೀಪ ಸೇರಿ ಹಲವೆಡೆ ಪ್ರವಾಸೋದ್ಯಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಏನ್ ಮಾಡುತ್ತೆ ಅಂತ ಕೈಗೊಳ್ಳಲಾಗುತ್ತೆ ಏನೇನು ಟೂರಿಸ್ಟ್ ಪ್ಲೇಸ್ ಏನೇನಿದಾವೋ ಅವುಗಳು ಕೂಡ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಕೂಡ ಅಂಶ ಇದರಲ್ಲಿ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಲಕ್ಷಾಂತರ ಮಹಿಳೆಯರನ್ನು ಲಕ್ಷಾಧಿಪತಿ ಮಾಡ್ತಕ್ಕಂತಹ ಗುರಿಯನ್ನ ಹೊಂದಿದೆ ಲಕ್ಷಾಂತರ ಮಹಿಳೆಯರನ್ನ ಲಕ್ಷಾಧಿಪತಿ ಮಾಡ್ಬೇಕು ಅಂತಕ್ಕಂಥ ಗುರಿಯನ್ನ ಹೊಂದಿದೆ ದೇಶದ ಎಂಬತ್ತು ಕೋಟಿ ಜನರಿಗೆ ಉಚಿತ ಅಕ್ಕಿ ವಿತರಣೆ ದೇಶದ ನೋಡ್ರಿ ದೇಶದ ಎಂಬತ್ತು ಕೋಟಿ ಜನರಿಗೆ ಏನಾಗಿತ್ತು ಅಂತಾರ ಈ ಅಣ್ಣ ಭಾಗ್ಯ ಎಲ್ಲ ಓದೋದು ಏನೇನು ಕಂಪ್ಲೀಟ್ ಆಗಿ ಏನೋ ಅಂತದ ಉಚಿತ ಅಕ್ಕಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ನೋಡ್ರಿ ಆ ಎಷ್ಟು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಲಕ್ಷಾಂತರ ಮಹಿಳೆಯರನ್ನ ಲಕ್ಷಾಧಿಪತಿ ಮಾಡ್ತಕ್ಕಂಥ ಗುರಿ ಉಡಾನ್ ಯೋಜನೆಗೆ ಐದ್ನೂರ ಹದಿನೇಳು ಹೊಸ ಮಾರ್ಗಗಳು ನೋಡ್ರಿ ಉಡಾನ್ ಅಂತಕ್ಕಂಥ ಯೋಜನೆ ಜಾರಿಗೆ ಬಂದಿರುತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಜಾರಿಗೆ ಬಂದಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಮೊದಲ ಮಾರ್ಗ ದೆಹಲಿಯಿಂದ ಶಿಮ್ಲಾ ವರ್ಗನು ಬಂದಿರುತ್ತೆ ಲಾಂಚ್ ಮಾಡ್ತಾರೆ ಉಡಾನ್ ಅಂತಕ್ಕಂಥ ಯೋಜನೆ ಅಂದ್ರೆ ಉಡೈ ದೇಶ ಆಮ್ ನಾಗರಿಕ್ ಸಾಮಾಜಿಕ ವರ್ಗ ಸಾಮಾನ್ಯ ವರ್ಗದವರಿಗೂ ಕೂಡ ಕಡಿಮೆ ದರದೊಳಗಡೆ ಏನ್ ಕೊಡ್ಬೇಕು ಅಂದ್ರೆ ವಿಮಾನಯಾನ ಸೌಕರ್ಯ ಸಿಗ್ಬೇಕು ಅಂತಕ್ಕಂತ ಜಾರಿ ಅಂದ ಉದ್ದೇಶದನ್ನೇ ಜಾರಿಗೆ ಬಂದದ್ದು ಯಾವುದು ಅಂತಂದ್ರೆ ಉಡಾನ್ ಅಂತಕ್ಕಂಥ ಯೋಜನೆ ಸೊ ಹಾಗಾದ್ರೆ ಈ ಯೋಜನೆಯೊಳಗಡೆ ಏನಾಗುತ್ತೆ ಅಂದ್ರ ಸಣ್ಣ ನಗರಗಳಿಗೂ ಕೂಡ ವಿಮಾನಯಾನ ಸೌಕರ್ಯ ಒದಗಬೇಕು ಅಂಡ್ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಅಭಿವೃದ್ಧಿ ಹೊಂದ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿರ್ತಕ್ಕಂತಹ ಗುರಿಯನ್ನು ಕೂಡ ಏನಾಗಿದೆ ಅಂತಂದ್ರೆ ಈ ಯೋಜನೆ ಹೊಂದಿದೆ ಸೊ ಉಡಾನ್ ಯೋಜನೆಗಳಲ್ಲಿ ಹೊಸ ಮಾರ್ಗಗಳು ಎಷ್ಟು ಅಂತ ಐದ್ನೂರ ಹದಿನೇಳು ಹೊಸ ಮಾರ್ಗಗಳು ಮತ್ತೆ ಸೃಷ್ಟಿ ಆಗ್ತದಾವೆ ಸೊ ಇದಿಷ್ಟು ಏನು ಅಂತಂದ್ರೆ ಇವತ್ ನಾವು ನೋಡ್ಕೊಂಡಿರ್ತಕ್ಕಂಥದ್ದು ಆ ನಿನ್ನೆ ಆಗಿರ್ತಕ್ಕಂತಹ ಕೇಂದ್ರ ಬಜೆಟ್ ಸೊ ನಿನ್ನೆ ಬೆಳಿಗ್ಗೆ ಫೆಬ್ರವರಿ ಒಂದಾಗಿತ್ತು ಆಗಿತ್ತು ಸೊ ಅಂದ್ರೆ ಇವತ್ತು ನನಗಿವತ್ತು ನಿಮಗ್ ನಾಳೆ ಅಷ್ಟೇ ಸೊ ಇವತ್ ಮಾರ್ನಿಂಗ್ ಬಜೆಟ್ ಮಂಡನೆ ಆಗಿರ್ತಕ್ಕಂಥದ್ದು ಸೊ ಇದು ನೆನ್ಪಿಟ್ಕೊಡ್ರಿ ಕ್ಲಾಸ್ ಅದ್ರೊಳಗಡೆ ಸ್ಪೆಷಲ್ ಯಾವುದು ಅಂತಂದ್ರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ನಿಮಗೆ ಸೊ ಯಾವ್ದಕ್ ಯಾವ್ದರಿಂದ ಎಷ್ಟ್ ಜಮಾ ಆಗೈತಿ ಯಾವ್ದಕ್ ಎಷ್ಟ್ ಬಂದೈತಿ ಅಂತ ಸಾಲಗಳಿಂದ ಎಷ್ಟು ಅಂತಾರ ಇಪ್ಪತ್ತೆಂಟು ಪರ್ಸೆಂಟ್ ರೊಕ್ಕ ಬಂದೈತಿ ನೆಕ್ಸ್ಟ್ ಆದಾಯಕ್ಕೆ ಸಂಬಂಧಪಟ್ಟಂಗೆ ಆದಾಯ ತೆರಿಗೆ ಸಂಬಂಧಪಟ್ಟಂಗೆ ಹತ್ತೊಂಬತ್ತು ಪರ್ಸೆಂಟ್ ಅಷ್ಟು ಹತ್ತೊಂಬತ್ತು ಪೈಸೆ ಅಷ್ಟು ನೆಕ್ಸ್ಟ್ ಜಿ ಎಸ್ ಟಿ ಮತ್ತು ಇತರೆ ತೆರಿಗೆಗಳಿಂದ ಎಷ್ಟು ಅಂದ್ರೆ ಹದಿನೆಂಟು ಪರ್ಸೆಂಟ್ ಕಂಪನಿ ತೆರಿಗೆಯಿಂದ ಹದಿನೇಳು ಪರ್ಸೆಂಟ್ ಅಷ್ಟು ದುಡ್ಡು ಬಂದಿದೆ ತೆರಿಗೆ ತರ ಆದಾಯದಿಂದ ಏಳು ಪರ್ಸೆಂಟ್ ನೆಕ್ಸ್ಟ್ ಅಬಕಾರಿ ತೆರಿಗೆಯಿಂದ ಐದು ಪರ್ಸೆಂಟು ನೆಕ್ಸ್ಟ್ ಸೀಮಾ ತೆರಿಗೆಯಿಂದ ಎಷ್ಟು ಅಂದ್ರೆ ನಾಲ್ಕು ಪರ್ಸೆಂಟು ಇನ್ನು ಬಂಡವಾಳ ತೆರಿಗೆ ಬಂಡವಾಳದಿಂದ ಎಷ್ಟು ಅಂತರ ಒಂದು ಪರ್ಸೆಂಟ್ ಅಷ್ಟು ಸೊ ಅತಿ ಹೆಚ್ಚು ಕೊಟ್ಟಿರೋದು ಯಾವ್ದು ಅಂತರ ಸಾಲದಿಂದ ಬಂದಿರತಕ್ಕಂಥದ್ದು ತೆರಿಗೆಗಳಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗಿರೋದು ಯಾವುದು ಅಂದ್ರೆ ಜಿ ಮತ್ತು ಇತರೆ ತೆರಿಗೆಗಳಲ್ಲಿ ಜೊತೆ ಎಕ್ಸ್ಪೆಂಡಿಚರ್ ಕೂಡ ನೆನ್ಪಿಟ್ಕೊಡ್ರಿ ಒಂದ್ ರೂಪಾಯಿ ಒಳಗಡೆ ಇಪ್ಪತ್ ಪರ್ಸೆಂಟ್ ಅಷ್ಟು ಯಾವ್ದು ಅಂತ ರಾಜ್ಯ ಮತ್ತು ಇಲ್ಲಿಂದ ನೋಡೋಣ ಇಪ್ಪತ್ ಪರ್ಸೆಂಟ್ ಯಾವ್ದು ಅಂದ್ರೆ ಬಡ್ಡಿಗೆ ಬಡ್ಡಿಯನ್ನ ಕಟ್ಟಿದ್ರು ಟ್ವೆಂಟಿ ಪರ್ಸೆಂಟ್ ಅಷ್ಟು ಇಪ್ಪತ್ತು ಪರ್ಸೆಂಟ್ ಅಷ್ಟು ಯಾವ್ದು ಅಂದ್ರೆ ರಾಜ್ಯ ಮತ್ತು ಈ ಒಂದು ಕೇಂದ್ರ ಯೋಜನೆಗಳು ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಂಬಂಧಪಟ್ಟಂಗೆ ಇರತಕ್ಕಂತಹ ಆಯೋಗಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ನೆಕ್ಸ್ಟ್ ಯಾವ್ದು ಅಂತಂದ್ರ ಕೇಂದ್ರದ ಯೋಜನೆಗಳು ಕೇಂದ್ರ ಸರ್ಕಾರದ ಯೋಜನೆಗಳು ಎಷ್ಟು ಅಂದ್ರೆ ಹದಿನಾರು ಪರ್ಸೆಂಟ್ ಅಷ್ಟು ನೆಕ್ಸ್ಟ್ ಹಣಕಾಸು ಮತ್ತು ಇತರೆ ಸಚಿವಾಲಯಕ್ಕೋಸ್ಕರ ಎಷ್ಟು ಅಂದ್ರೆ ಎಂಟು ಪರ್ಸೆಂಟ್ ಅಷ್ಟು ರಕ್ಷಣಾ ಸಚಿವಾಲಯಕ್ಕೆ ಎಂಟು ಪರ್ಸೆಂಟ್ ಅಷ್ಟು ನೆಕ್ಸ್ಟ್ ಕೇಂದ್ರ ಮತ್ತು ರಾಜ್ಯ ಪ್ರಾಯೋಜಿತ ಯೋಜನೆಗಳಿಗೆ ಎಷ್ಟು ಅಂತಂದ್ರೆ ಎರಡು ಜಂಟಿ ಯೋಜನೆಗಳು ಬರ್ತಾವೆ ಎಂಟು ಪರ್ಸೆಂಟ್ ಅಷ್ಟು ನೆಕ್ಸ್ಟ್ ಇತರೆಗೆ ಎಷ್ಟು ಅಂತಂದ್ರೆ ಇತರೆ ಖರ್ಚುಗಳು ವೆಚ್ಚ ಬಂದಾಗ ಒಂಬತ್ತು ಪರ್ಸೆಂಟ್ ಅಷ್ಟು ನೆಕ್ಸ್ಟ್ ಆರು ಪರ್ಸೆಂಟ್ ಅಷ್ಟು ರಿಯಾಯಿತಿಗಳನ್ನ ಖರ್ಚು ಮಾಡಿದ್ದಾರೆ ನಾಲ್ಕ ಪರ್ಸೆಂಟ್ ಅಷ್ಟೇನು ಅಂತಂದ್ರೆ ಪೆನ್ಷನ್ ಖರ್ಚಾಗ್ ಇದು ಎರಡು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಸೊ ಅದಾದ್ರೆ ಮುದ್ರಾ ಯೋಜನೆಗೆ ಪ್ರಾಶಸ್ತ್ಯ ಮಹಿಳೆಯರಿಗೆ ಏನ್ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ರೈತರಿಗೆ ಏನ್ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಇವ ಜನತೆಗೆ ಏನ್ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಹೌದಾ ಇನ್ನ ತಂತ್ರಜ್ಞಾನ ಕ್ಷೇತ್ರಕ್ಕೆ ಏನ್ ಪ್ರಾಶಸ್ವನ್ ಕೊಟ್ಟಿದ್ದಾರೆ ಸೊ ಇಷ್ಟು ಪಾಯಿಂಟ್ಸ್ ಅನ್ ಏನ್ ಮಾಡ್ರಿ ಅಂತಂದ್ರ ನೀಟಾಗಿ ಹೋದ್ರಿ ಅಂಡ್ ಈ ಪಿ ಪಿ ಟಿ ಈ ಸಾರಿ ಈ ಪಿ ಡಿ ಎಫ್ ನಿಮಗೆ ಸಿಗುತ್ತೆ ಅಂತ ನಮ್ಮ ಕ್ಲಾಸಿಕ್ ಎಜುಕೇಶನ್ ಟೆಲಿಗ್ರಾಮ್ ಚಾನಲ್ ಒಳಗಡೆ ಸಿಗುತ್ತೆ ಸೊ ಈ ಕ್ಲಾಸ್ ಆದ ನಂತರ ಅದ್ರಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ ಸೊ ನೀವು ಅದನ್ನ ಕಲೆಕ್ಟ್ ಮಾಡ್ಕೋಬಹುದು ಅಂಡ್ ಚೆನ್ನಾಗಿ ಹೋದ್ರಿ ಅಂಡ್ ಯಾ ಏನ್ ಗಾತ್ರ ಏನಿದೆ ಯಾರು ಮಂಡನೆ ಮಾಡ್ತಾರೆ ಏನ್ ವಿಧಿ ಇದೆ ಮತ್ತೆ ಅದನ್ನ ಅನುಮೋದನೆ ಅನುಮೋದನೆ ಮಾಡೋರು ಯಾರು ಅಂಡ್ ಅದಕ್ಕೆ ಪರ್ಮಿಷನ್ ಕೊಡೋರು ಯಾರು ಲೋಕಸಭಾ ಸೊ ಇವ್ ಎಲ್ಲಾ ಪಾಯಿಂಟ್ಸ್ ಗಳನ್ನ ತಿಳ್ಕೊಂಡ್ರಿ ಅಂತಂದ್ರ ಪ್ಲೀಸ್ ಇದು ನೆಕ್ಸ್ಟ್ ಮುಂಬ ಬರ್ತಕ್ಕಂಥ ಎಕ್ಸಾಮ್ ಗೆ ಇದನ್ನೊಟ್ಟು ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಇದು ಬಜೆಟ್ ಬಗ್ಗೆ ಓಕೆ ಸೊ ಕ್ಲೀನ್ ಆಗೋಡ್ರಿ ಅಂಡ್ ನೋಟ್ಸ್ ಅನ್ನ ನೀವು ಟೆಲಿಗ್ರಾಮ್ ಚಾನಲ್ ಒಳಗಡೆ ನೀವು ಕಲೆಕ್ಟ್ ಓಕೆ ಸೊ ಹಾಗಾದ್ರೆ ಈ ಕ್ಲಾಸ್ ಬಜೆಟ್ ಬಗ್ಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು